ಮುಂಚೆಲ್ಲ ನಾವು ವ್ಯಾನ್ ಸ್ಕೂಲ್ ವ್ಯಾನ್ ಅಲ್ಲಿ ಹೋಗ್ತಿದ್ವಿ. ಇದ ಇಂಜಿನಿಯರಿಂಗ್ ಜಾಯ್ನ್ ಆದಾಗ ಬಿ ಎಂ ಟಿ ಸಿ ಬಸ್ ಅಲ್ಲಿ, ಅವಾಗ ಒಂದ್ ಕಡೆ ಎಲ್ಲ ಇತ್ತು, ಬೇಕಾ ಮಾಡ್ಬೇಕಾ ಬೇಡವಾ ಅಂತ. ಬಟ್ ಆಗ ಎಜುಕೇಶನ್ ಎಲ್ಲ ಕಾನ್ಸಂಟ್ರೇಟ್ ಮಾಡ್ತಿರೋದ್ರಿಂದ ಅದ್ರ ಬಗ್ಗೆ ಜಾಸ್ತಿ ತಲೆ ಓಡಿಸಿರ್ಲಿಲ್ಲ. ಸಂದದ ಗುಡಿ ಪ್ರೀಮಿಯರ್ ಶೋ ಅಲ್ಲಿ ಹೀಗೆ ಯೂಟ್ಯೂಬ್ ಅಲ್ಲಿ ಎಲ್ಲೋ ಹಾಕಿದಾಗ ಡೈರೆಕ್ಟರ್ ಸರ್ ನೋಡಿದಾರೆ, ಪಕ್ಕಾ ಇಂಟ್ರೆಸ್ಟ್ ಇದ್ರೆ ನೀನ್ ಮಾಡೇ ಮಾಡ್ತೀಯ ಅಂದ್ರೆ ಮಾತ್ರ ನೀನ್ ಇದನ್ನ ಒಪ್ಕೋಬೇಕು ಅಂತ. ಆಮೇಲೆ ಇತ್ತೀಚೆಗೆ ನೀವು ಸಂತೋಷಂ ಅವಾರ್ಡ್ ಹೋಗಿದ್ರಿ, ಅಲ್ಲಿ ಯಾವ ಅವಾರ್ಡ್ ಬಂದಿತ್ತು ನಿಮಗೆ? ಆಕ್ಚುಲಿ ಬೆಸ್ಟ್ ಡೆಬ್ಯೂಟೆಂಟ್ ಆಕ್ಟ್ರೆಸ್ ಅಂತ ಏನೋ ಹೇಳಿ. ಅದ್ ಯಾಕಂದ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಯಾಕಾಯ್ತು ನಿಮಗೆ? ಗೊತ್ತಿಲ್ಲ, ನಂದು ಫಸ್ಟ್ ಅವಾರ್ಡ್ ಫಂಕ್ಷನ್ ಆಕ್ಚುಲಿ. ಬಟ್ ಅದನ್ನೆಲ್ಲ ನೋಡಿದಾಗ ತುಂಬಾ ಖುಷಿ ಆಯ್ತು. ಪ್ರಾಣಿಗಳಿಗೂ ಎಷ್ಟು ಈಸಿಯಾಗಿ ಅರ್ಥ ಆಗುತ್ತೆ ಅದಕ್ಕೆ ಇರೋ ಎಮೋಷನ್ ಆಗ್ಲಿ ಎಲ್ಲವೂ. ಟಗ್ರು ಅದು ಉತ್ತರ ಕರ್ನಾಟಕದ ಊರಿಂದ, ಗೊತ್ತಿರುತ್ತೆ ಎಲ್ರಿಗೂ. ಸೊ ಹಾಗಾಗಿ ಇವ್ರು ನಮ್ಗೆ ಇದಕ್ಕೆ ಸೂಟ್ ಆಗ್ತಾರೆ ಅದೆಲ್ಲ ಅದ ಅಷ್ಟಕ್ಕೆ ಅಂತಾನೆ ನಾನ್ ಅನ್ಕೋಬಹುದು. ಬಿಕಾಸ್ ಒಂದ್ ಇಂಡಸ್ಟ್ರಿಗೆ ನಾನ್ ಎಂಟರ್ ಆದ್ಮೇಲೆ ಎಕ್ಸ್ಪೀರಿಯನ್ಸ್ ಹೇಳ್ತಿರೋದು ಅಂದ್ರೆ, ಅವ್ರು ನಾನು ಮುಂಚೆ ಪ್ರೇಮ ಮಗಳ ಅಂತ ಗೊತ್ತಿದ್ರೇನು ಒಂದೇ ತರ ಟ್ರೀಟ್ ಮಾಡೋದು, ಅಮೃತ ಅಂದ್ರೇನು ಒಂದೇ ತರ ಟ್ರೀಟ್ ಮಾಡೋದು, ಸೆಲೆಬ್ರಿಟಿ ಆದ್ರೇನು ಒಂದೇ ತರ ಟ್ರೀಟ್ ಮಾಡೋದು. ಇವನೊಬ್ಬ ರೈತ ಅಂತ ಬೇರೊಬ್ಬನ್ ಕೊಟ್ ಮದ್ವೆ ಮಾಡಿಸಿದ್ಯಾ, ದೇಶ ಕನ್ನ ಹಾಕೋ ತನ್ ಎಂಟಿ ಮಕ್ಳ ನಸ್ಕೊಂಡಿರಕ್ ಬಿಟ್ಟಾನ. ಸೂರ್ಯಕಾಂತಿ ನಾನು ನನ್ನ ಸೂರ್ಯ ನೀನು, ರೆಬೆಲ್ ಸ್ಟಾರ್ ಅಲ್ವಾ. ಸೊ ಆ ರೆಬೆಲ್ ಇದ್ದಿದೆ ಆಗಿನ ಕಾಲದವ್ರಿಗೆ ಅಂತ ಅಷ್ಟೇ ಅಲ್ಲ, ನಮ್ಗುನು ಅಷ್ಟೇ ಇನ್ಸ್ಪೈರ್ ಮಾಡಿದವರು. ಅಂಡ್ ದರ್ಶನ್ ಸರ್ ಅವರ ಫ್ಯಾನ್ ಬೇಸ ಹೇಳುತ್ತೆ ಅವ್ರು ಏನಂತ, ಸಪ್ತ ಸಾಗರ ನೋಡಿ ಇನ್ನಷ್ಟು ದೊಡ್ಡ ಫ್ಯಾನ್ ಆಗೋದೆ ಅಂತ ಹೇಳ್ಬೋದು. ಅವ್ರು ಮಾಡಿದಂತ ನನ್ನ ಹಾರ್ಟ್ ಫೇವರೇಟ್ ಪರಮಾತ್ಮ. ನೀರಿದ್ಯಾ? ಇಷ್ಟ ಆಗಲ್ಲ ಬಟ್ ಅದು ಬೇಕು. ನನ್ನ ನಾರ್ಮಲ್ ಆಗಿ ಟ್ರೀಟ್ ಮಾಡ್ತಾರೆ ಎಲ್ಲೋ, ಈ ಪ್ರೇಮಗಳು ಅಂದ್ಬಿಟ್ಟು ಹಿಂಗ್ ಹತ್ಸೋದು ಇಲ್ಲ ಅಥವಾ ಬೇರೆ ಟೈಮ್ ಅಲ್ಲಿ ಇಳಿಸೋದು ಇಲ್ಲ. ಟಗರು ಪಲ್ಯ ಮುಂಚೆ ಎಷ್ಟು ಸಿನಿಮಾಗೆ ಆಡಿಷನ್ ಕೊಟ್ಟಿದ್ದೀರಿ ನೀವು? ಆಡಿಷನ್ ಕೊಟ್ಟಿಲ್ಲ ಬಟ್ ಆಫರ್ಸ್ ಬಂದಿತ್ತು. ಆಫರ್ಸ್ ಬಂದಿತ್ತು, ಓಕೆ. ಒಂದು ಅಂದಾಜು ಎಷ್ಟು ಬಂದಿರ್ಬೋದು? ಗೊತ್ತಿಲ್ಲ ನನಗೆ ಅದು. ನಿಮ್ಮ ಹತ್ರ ಇರೋ ವೆಹಿಕಲ್ ಯಾವ್ದು? ನನ್ನ ಹತ್ರ ಫಾರ್ಚುನರ್ ಜಾಸ್ತಿ ಬರುತ್ತೆ. ಡೇಟಿಂಗ್ 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 ಐಡಿಯಾ ಇಲ್ಲ. ನೋ ಐಡಿಯಾ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅಮೃತ ಪ್ರೇಮ್. ಸೊ ಚಿತ್ತಾರ ಮ್ಯಾಗಝಿನ್ 15th ಇಯರ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ತಿದೆ. ತುಂಬಾನೇ ಖುಷಿ ಆಗುತ್ತೆ ಈ ಮ್ಯಾಗಝಿನ್ ಹೊಸಬ್ರಿಗಾಗಿರ್ಬೋದು ಹಳಬ್ರಿಗಾಗಿರ್ಬೋದು ಎಲ್ರಿಗೂ ಅಷ್ಟೇ ಎನ್ಕರೇಜ್ಮೆಂಟ್ ಸಪೋರ್ಟಿವ್ ಆಗಿದ್ದಾರೆ. ಅಂಡ್ ಅವ್ರು ಮಾಡುವಂತ ಅವಾರ್ಡ್ ಫಂಕ್ಷನ್ ಕೂಡ ನಮ್ಮಂತ ಹೊಸಬ್ರಿಗೆ ಆಗ್ಲಿ ಅಂಡ್ ಬೇರೆಯವರ ಕೆಲಸಗಳನ್ನ ಗುರುತಿಸಿ ಅವ್ರಿಗೆ ಕೊಡುವಂತದ್ದು ಇದೆಯಲ್ಲ, ತುಂಬಾನೇ ಖುಷಿ ಆಗುತ್ತೆ. ಹೀಗೆ ಮುಂದುವರೆಯಿರಿ. ಆಲ್ ದ ಬೆಸ್ಟ್. ಮೇಡಮ್, ಮೊದಲಿಗೆ ಒಬ್ರು ಸೂಪರ್ ಸ್ಟಾರ್ ಮಗಳಾಗಿ ಮೊದಲ ಸಿನಿಮಾದಲ್ಲೇ ಎಲ್ಲ ಕನ್ನಡಿಗರಿಗೆ ಹತ್ರ ಆಗಿದ್ದೀರ, ನಮಗೆಲ್ಲ ಖುಷಿ. ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಮೊದಲಿಗೆ ಏನಂದ್ರೆ ನಿಮ್ಮ ಹೈಸ್ಕೂಲ್ ಲೈಫ್ ಬಗ್ಗೆ ಹೇಳ್ಬೋದಾ? ಹೆಂಗಿದೆ ಹೈಸ್ಕೂಲ್ ಲೈಫ್, ಹೆಂಗಿತ್ತು ಕಾಲೇಜ್ ಲೈಫ್, ಹೆಂಗಿತ್ತು? ಹೈಸ್ಕೂಲ್ ಎಲ್ಲಿ ಮಾಡಿದ್ರಿ? ಹೈಸ್ಕೂಲ್ ನಾನ್ ಮಾಡಿದ್ದು ಬಾಲವಿಕಾಸ್ ಇಂಟರ್ನ್ಯಾಷನಲ್ ಅಂತ. ಸೊ ತುಂಬಾನೇ ಚೆನ್ನಾಗಿತ್ತು ಲೈಫ್ ಅಲ್ಲಿ. ಸ್ಕೂಲ್ ಡೇಸ್ ಬೆಸ್ಟ್ ಡೇಸ್ ಅಂತಾರಲ್ಲ, ಸೊ ಅದ್ ನನ್ಗೆ ಈಗ್ಲೂ ಕನ್ಸಲ್ ಬರ್ತಿರತ್ತೆ ಸ್ಕೂಲ್ ಡೇಸ್ ಎಲ್ಲ. ಸೊ ತುಂಬಾನೇ ಎಂಜಾಯ್ ಮಾಡಿದ್ವಿ ಸ್ಕೂಲ್ ಡೇಸ್ ಅಲ್ಲಿ. ಅಂಡ್ ಅಲ್ಲಿ ಕಲ್ತಿದ್ದು ತುಂಬಾ ಇದೆ ಅಲ್ಲಿಂದ. ಒಂದು ಏನಂತಾರೆ ಹೇಗಿರ್ಬೇಕು, ಹೇಗ್ ಮಾತಾಡ್ಬೇಕು, ಕಲ್ಚರ್ ಜಾಸ್ತಿ ಹೇಳ್ಕೊಟ್ಟಿದ್ದು ಹೆಚ್ಚು ನಮ್ಮ ಸ್ಕೂಲ್ ಅಲ್ಲಿ. ಸೊ ಎಲ್ಲಾ ತರದ್ದು ಫನ್ ಇತ್ತು, ಜೊತೆಗೆ ಓದೋದಿತ್ತು, ಎಲ್ಲಾ ತರ ಚೆನ್ನಾಗಿತ್ತು. ಓಕೆ, ಅಲ್ಲಿ ಕಲ್ಚರಲ್ ಆಕ್ಟಿವಿಟಿ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ರಾ, ನಾಟಕ ಆತರ ಎಲ್ಲ ಮಾಡಿದ್ರಾ? ಸ್ಕೂಲ್ ಅಲ್ಲಿ ನಾಟಕ ಎಲ್ಲ ಮಾಡಿಸ್ತಿರ್ಲಿಲ್ಲ, ಬಟ್ ಆನ್ಯುವಲ್ ಡೇಗೆ ಸಾಂಗ್ ಆಗಿರ್ಬೋದು ಡ್ಯಾನ್ಸ್ ಅದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರು. ಸಿಂಗಿಂಗ್ ಸಿಂಗರ್ ಆಗಿದ್ರಿ ನೀವು? ಸಿಂಗರ್ ಅಂದ್ರೆ ಗ್ರೂಪ್ ಸಿಂಗಿಂಗ್ ಇರ್ತಿತ್ತಲ್ಲ ಅದ್ರಲ್ಲಿ. ಆಮೇಲೆ ಕಾಲೇಜ್ ಎಲ್ಲಿ ಮಾಡಿದ್ರಿ? ಕಾಲೇಜ್ ನಾನ್ ಮಾಡಿದ್ದು ದಯಾನಂದ್ ಸಾಗರ್ ಇಂಜಿನಿಯರಿಂಗ್ ಕಾಲೇಜ್. ಸೊ ಅಲ್ಲೂ ಅಷ್ಟೇ, ಹೋದಾಗ ತುಂಬಾನೇ ಭಯ ಇತ್ತು, ಹೊಸದಲ್ವಾ, ತುಂಬಾ ದೊಡ್ಡ ಕಾಲೇಜ್ ಬೇರೆ. ನಾವೆಲ್ಲ ಸಣ್ಣ ಸ್ಕೂಲ್ ಸಣ್ಣ ಕಾಲೇಜ್ ಅಲ್ಲಿ ಓದಿದವರು, ಈಗ ಒಂದು ದೊಡ್ಡ ಕಾಲೇಜಿಗೆ ಬಂದ್ಮೇಲೆ ಹೇಗಿರುತ್ತೆ ಅನ್ನೋದಿತ್ತು. ಬಟ್ ಅದನ್ನು ಅಷ್ಟೇ, ಅಲ್ಲಿಂದ ನನ್ ಕಾನ್ಫಿಡೆನ್ಸ್ ಕಲ್ತ್ಕೊಂಡೆ ಇಂಜಿನಿಯರಿಂಗ್ ಸೇರಿದ್ಮೇಲೆ. ಕಾನ್ಫಿಡೆನ್ಸ್ ಆಗಿರ್ಬೋದು ಅಂಡ್ ಒಬ್ಳೆ ಓಡಾಡೋದಾಗಿರ್ಬೋದು. ಬಿಕಾಸ್ ಮುಂಚೆ ಎಲ್ಲ ನಾವು ವ್ಯಾನ್ ಸ್ಕೂಲ್ ವ್ಯಾನ್ ಅಲ್ಲಿ ಹೋಗ್ತಿದ್ವಿ. ಇದು ಇಂಜಿನಿಯರಿಂಗ್ ಜಾಯ್ನ್ ಆದಾಗ ಬಿ ಎಂ ಟಿ ಸಿ ಬಸ್ ಅಲ್ಲಿ. ಸೊ ಬಸ್ ಅಲ್ಲಿ ಹೋದಾಗ ಏನ್ ನಾವು ಕಲ್ತ್ಕೋತೀವಿ ಅಂದ್ರೆ ಇಂಡಿಪೆಂಡೆಂಟ್ ಆಗಿ ಓಡಾಡೋದ್ ಕಲಿತೀವಿ ಅಂಡ್ ಅಷ್ಟೇ ಸ್ಟ್ರಾಂಗ್ ಕೂಡ ಆಗ್ತಿವಿ, ಕಾನ್ಫಿಡೆನ್ಸ್ ಬರುತ್ತೆ ಒಬ್ರೆ ಓಡಾಡಕ್ಕೆ. ಓಕೆ, ಸೂಪರ್. ಆಮೇಲೆ ನಿಮ್ಗೆ ಈ ಆಕ್ಟಿಂಗ್ ಫೀಲ್ಡ್ ಬರಕ್ಕೆ ನಿಮ್ ತಂದೆ ಎಷ್ಟು ಇನ್ಸ್ಪೈರ್ ಮಾಡಿದ್ರು?
ಇನ್ಸ್ಪೈರ್ ನಾನು ಅವ್ರನ್ನ ಚಿಕ್ಕವರಿಂದ ಅವ್ರ ಕೆಲ್ಸಗಳನ್ನ ನೋಡ್ಕೊ ಬಂದಿದ್ದೀನಿ. ಅವ್ರ ಡೆಡಿಕೇಶನ್ ಆಗಿರ್ಬೋದು ಕೆಲ್ಸದ ಮೇಲೆ, ಅವರ ಪ್ರೀತಿ, ಅದನ್ನ ಅವ್ರು ತಗೊಂಡ್ರದನ್ ಮಾಡೇ ಮಾಡ್ತಾರೆ ಅಂಡ್ ಅಷ್ಟೇ ಶ್ರದ್ಧೆಯಿಂದ ಅದನ್ನ ಮಾಡ್ ಮುಗಿಸ್ತಾರೆ. ಸೊ ಅದು ತುಂಬಾನೇ ಇನ್ಸ್ಪೈರ್ ಮಾಡಿದ ನನ್ಗೆ, ಅವ್ರಿಗೆ ಕೆಲ್ಸದ ಮೇಲಿರುವಂತ ಪ್ರೀತಿ, ಕನ್ನಡದ ಮೇಲಿರುವಂತ ಪ್ರೀತಿ, ಅವ್ರ ಅಭಿಮಾನಿಗಳ ಮೇಲಿಟ್ಟಿರುವಂತ ಪ್ರೀತಿ ಎಲ್ಲಾನು ಇನ್ಸ್ಪೈರ್ ಮಾಡುತ್ತೆ. ಓಕೆ, ನಿಮ್ಮ ತಂದೆಯ ಯಾವ ಸಿನಿಮಾ ನಿಮಗೆ ತುಂಬಾ ಇಷ್ಟ? ತುಂಬಾ ಅಂದ್ರೆ ನನಗೆ ನೆನಪಿರಲಿ ಚಾರ್ಮಿನಾರ್, ಪ್ರೇಮಂ ಪೂಜ್ಯಂ, ಇನ್ನು ಎಷ್ಟೊಂದು ಎಲ್ಲ ಹೇಳ್ಬಿಟ್ರಿ, ಅದು ಯಾವ್ದು ಒಂದು? ಇದೆಲ್ಲ ತುಂಬಾನೇ ಫೇವರೇಟ್ ನನಗೆ. ಈಗ ನೀವು ಒಂದು ಟೈಮ್ ಅಲ್ಲಿ ಸಿನಿಮಾ ಆಕ್ಟ್ರೆಸ್ ಆಗ್ಬೇಕು ಅಂತ ಅನ್ಸುತ್ತೆ, ಅದು ಯಾವಾಗ ಅನ್ಸಿದ್ರಿ ನಿಮಗೆ ಇಲ್ಲ ನಾನು ಆಕ್ಟ್ ಮಾಡ್ಲೇಬೇಕು ಅಂತ ಯಾವಾಗ? ಆಕ್ಟ್ ಮಾಡ್ಬೇಕು ಅನ್ಕೊಂಡಿದ್ ಅದೇ ಈಗ ಅಂದ್ರೆ ಆಫರ್ಸ್ ಬರಕ್ ಸ್ಟಾರ್ಟ್ ಆಯ್ತು, ಅವಾಗ ಒಂದ್ ಕಡೆ ಎಲ್ಲ ಇತ್ತು ಬೇಕಾ ಮಾಡ್ಬೇಕಾ ಬೇಡವಾ ಅಂತ. ಬಟ್ ಆಗ ಎಜುಕೇಶನ್ ಎಲ್ಲ ಕಾನ್ಸಂಟ್ರೇಟ್ ಮಾಡ್ತಿರೋದ್ರಿಂದ ಅದ್ರ ಬಗ್ಗೆ ಜಾಸ್ತಿ ತಲೆ ಓಡಿಸಿರ್ಲಿಲ್ಲ. ಫೈನಲ್ ಇಯರ್ ಬಂದಾಗ ಈ ಆಫರ್ ಬಂದಾಗ ನಾನ್ ಮಾಡ್ತೀನ, ಮಾಡಕ್ ಆಗತ್ತಾ, ಇದನ್ ನಾನ್ ತಗೊಂಡೆ, ನಾನ್ ಮಾಡ್ಲೇಬೇಕು, ಬಿಕಾಸ್ ಅದೊಂದ್ ದೊಡ್ಡ ರೆಸ್ಪಾನ್ಸಿಬಿಲಿಟಿ. ಈಗಿನ ಇದ್ರಲ್ಲಿ ಆಫರ್ ಸಿಗೋದ್ ಎಷ್ಟು ಕಷ್ಟ ಇದೆ ಅಂತ ನಮಗ್ ಗೊತ್ತು. ಸೊ ಅಂತದೊಂದು ಆಫರ್ ನಮ್ನೆ ಹುಡ್ಕೊ ಬಂದಿದ್ದಾನೆ ಅಂದಾಗ ಅದ್ರ ರೆಸ್ಪಾನ್ಸಿಬಿಲಿಟಿ ಇನ್ನು ಜಾಸ್ತಿ. ಸೊ ಅದನ್ನ ನಾನ್ ಮಾಡ್ತೀನ ಅನ್ನೋ ಕಾನ್ಫಿಡೆನ್ಸ್ ನನಗ್ ಫಸ್ಟ್ ಬೇಕಿತ್ತು. ಸೊ ಒಂದ್ ಕಾನ್ಫಿಡೆನ್ಸ್, ಆ ಥಾಟ್ ಪ್ರೊಸೆಸ್ ಎಲ್ಲ ಆದ್ಮೇಲೆ. ಓಕೆ, ಆಮೇಲೆ ನೀವು ಬರ್ಬೇಕಿದ್ರೆ ಅಮ್ಮನಿಗೆ ಒಂಥರ ಆಗುತ್ತೆ, ಯಾಕಂದ್ರೆ ಫೀಲ್ಡ್ ಬರ್ಬೇಕಿದ್ರೆ ಅವ್ರು ಏನೇನು ಸಜೆಷನ್ ಕೊಟ್ರು ನಿಮಗೆ? ಅಮ್ಮನೆ ಫಸ್ಟ್ ನಾನು ಇನ್ನ ಕನ್ಫ್ಯೂಷನ್ ಎಲ್ಲಿದ್ದೆ ಒಪ್ಕೋಬೇಕಾ ಬೇಡವಾ ಅಂತ. ಆಗ ಅಮ್ಮನೆ ನೀನ್ ಮಾಡ್ತೀಯಾ ಟ್ರೈ ಮಾಡು ಅಂತ ಕಾನ್ಫಿಡೆನ್ಸ್ ಆಗಿರ್ಬೋದು ಅಂಡ್ ಡೇ ಒನ್ ಶೂಟ್ ಇಂದ ಇಲ್ಲಿನವರೆಗೂ ಜೊತೆಗಿದ್ದಾರೆ. ಸೊ ಅವರೇ ಏನಂತಾರೆ ಬ್ಯಾಕ್ ಬೋನ್ ಅಂತ ಹೇಳ್ಬೋದು. ಶೀಸ್ ಅ ಗ್ರೇಟ್ ಸ್ಟ್ರೆಂತ್. ಓಕೆ, ಆಮೇಲೆ ಟಗರು ಪಲ್ಯ ಟೀಮ್ ಹೆಂಗೆ ಅಪ್ರೋಚ್ ಮಾಡ್ತು, ನೀವು ಹೆಂಗೆ ಅದಕ್ಕೆ ಸೆಲೆಕ್ಟ್ ಆದ್ರಿ, ಅದು ಪ್ರೋಸೆಸ್ ಹೇಳ್ಬೋದಾ? ತಗ್ಗು ಪಲ್ಯ ಗಂಧದ ಗುಡಿ ಪ್ರೀಮಿಯರ್ ಶೋ ಅಲ್ಲಿ ಹೀಗೆ ಯೂಟ್ಯೂಬ್ ಅಲ್ಲಿ ಎಲ್ಲೋ ಹಾಕಿದಾಗ ಡೈರೆಕ್ಟರ್ ಸರ್ ನೋಡಿದ್ದಾರೆ ಅಂಡ್ ಅಲ್ಲಿ ನೋಡಿ ಆ ಕ್ಯಾರೆಕ್ಟರ್ ಸೂಟ್ ಹಾಕ್ತೀನಿ, ಆ ಇನ್ನೋಸೆನ್ಸ್ ಅಥವಾ ಏನಾಗಿರ್ಬೋದು ಆ ಸೂಟ್ ಹಾಕ್ತೀನಿ ಅನ್ನೋದ್ರ ಮೇಲೆ ಅಪ್ಪನ ಅಪ್ರೋಚ್ ಮಾಡಿದ್ದಾರೆ, ಮಾಡಿಸ್ತೀರಾ ಅಂತ. ಸೊ ಅಪ್ಪನು ಕತೆ ಕೇಳಿ ಅಂಡ್ ಎಲ್ಲ ನೋಡಿ ನನಗ್ ಹೇಳಿದ್ರು ಈ ತರದ ಒಂದು ಆಫರ್ ಬಂದಿದೆ, ನಿನಗ್ ಮಾಡಕ್ ಇಂಟ್ರೆಸ್ಟ್ ಇದ್ಯಾ ಅಂತ. ನಾನು ಇನ್ನು ಯೋಚನೆ ಮಾಡ್ತಿದ್ದೆ, ಅದಕ್ಕೆ ಅವ್ರು ಹೇಳಿದಿಷ್ಟೇ, ಫೋರ್ಸ್ ಅಂತೂ ಇಲ್ಲ, ನಿನಗ್ ಇಂಟ್ರೆಸ್ಟ್ ಪಕ್ಕ ಇಂಟ್ರೆಸ್ಟ್ ಇದ್ರೆ ನೀನ್ ಮಾಡೇ ಮಾಡ್ತೀಯ ಅಂದ್ರೆ ಮಾತ್ರ ನೀನ್ ಇದನ್ನ ಒಪ್ಕೋಬೇಕು ಅಂತ. ಸೊ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿ ಆಮೇಲೆ ಒಂದು ಇದು ತುಂಬಾನೇ ಹೊಸದಲ್ವಾ ನನ್ಗೆ ಈ ಫೀಲ್ಡ್, ಸೊ ಆ ಸ್ಕ್ರಿಪ್ಟ್ ಏನಿದೆ ಅದನ್ನ ಕೊಟ್ಟು ಅದ್ರಲ್ಲಿ ವರ್ಕ್ಶಾಪ್ ಮಾಡಿಸಿ, ಆ ಲ್ಯಾಂಗ್ವೇಜ್ ಮೇಲೆ ಆಗಿರ್ಬೋದು ಅಂಡ್ ಆ ಕ್ಯಾರೆಕ್ಟರ್ ಇದ ಮೇಲೆಲ್ಲ ವರ್ಕ್ಶಾಪ್ ಮಾಡಿ ಅದನ್ನೊಂದ್ಸತಿ ರಿಹರ್ಸಲ್ ಡೈರೆಕ್ಟರ್ ಮುಂದೆ, ಸೊ ಅವ್ರಿಗೆ ಇಷ್ಟ ಆಗಿ ಆಮೇಲೆ ನಡೆದಂತದ್ದು. ಖಂಡಿತ ಅಲ್ಲಿಂದನೇ ಸ್ಟಾರ್ಟ್ ಆಗಿದಲ್ವಾ, ಸೊ ಖಂಡಿತ ಅಪ್ಪು ಸರ್ ಆಶೀರ್ವಾದ ಅಂತಾನೆ ಹೇಳ್ಬೋದು. ಅವರಿಗೆ ನಮ್ ಜೊತೆ ಇಲ್ಲ, ನಿಮಗೆ ಏನ್ ಫೀಲ್ ಆಗುತ್ತೆ ಅಪ್ಪು ಸರ್ ಬಗ್ಗೆ? ತುಂಬಾನೇ ಬೇಜಾರಾಗುತ್ತೆ, ಬಟ್ ಅವ್ರು ಇಲ್ಲ ಅನ್ನೋದಕ್ಕಿಂತ ಅವ್ರು ಇದ್ದಾರೆ ಅಂತ ಅನ್ಸುತ್ತೆ. ಅವರ ಮೂವಿ ಡೈಲಾಗ್ ಇದೆಯಲ್ಲ, ಜೊತೆಗಿರದ ಜೀವ ಎಂದಿಗಿಂತ ಜೀವ ಅಂತ. ಸೊ ಅವ್ರೆಲ್ಲತ್ತು ಜೊತೆಗೆ ಇದ್ದಾರೆ ಅನ್ನೋ ಫೀಲಿಂಗ್ ಇದ್ದೇ ಇರುತ್ತೆ. ಈಗ ಒಂದು ಒಂದು ಸಿನಿಮಾ ಮಾಡಿದ್ರೆ ಒಂದು ಸಣ್ಣ ಎಕ್ಸ್ಪೀರಿಯನ್ಸ್, ಅದೇನ್ ಅನ್ಸ್ತು ನಿಮಗೆ ಇನ್ ಕನ್ನಡ ಇಂಡಸ್ಟ್ರಿ ಬಗ್ಗೆ? ಈ ಸಣ್ಣ ಎಕ್ಸ್ಪೀರಿಯನ್ಸ್ ನಾನು ತುಂಬಾನೇ ಕಲ್ತಿದ್ದೀನಿ ಅಂಡ್ ಈ ಇಂಡಸ್ಟ್ರಿಗ್ ಬಂದಾಗ ಹೇಗಿರುತ್ತೆ ಅನ್ನೋದು ನನಗೆ ಗೊತ್ತಿರ್ಲಿಲ್ಲ. ಬಿಕಾಸ್ ನಾನು ಯಾವ ಸೆಲೆಬ್ರಿಟಿ ಶೋಗಾಗ್ಲಿ ಅಥವಾ ಸೆಲೆಬ್ರಿಟೀಸ್ ನ ಮೀಟ್ ಮಾಡಿದಾಗಿಲ್ಲ. ಸೊ ಫಸ್ಟ್ ಟೈಮ್ ನಾನು ಇವ್ರನ್ನೆಲ್ಲ ಮೀಟ್ ಆಗ್ತಿರೋದು ಅಂಡ್ ಅವ್ರ ಜೊತೆ ಕೆಲಸ ಮಾಡ್ಬೇಕು, ಕ್ಯಾಮ್ರಾ ಮುಂದೆ ನಿಂತು ಅವ್ರ ಜೊತೆ ಡೈಲಾಗ್ಸ್ ಹೇಳ್ಬೇಕು, ಇದೆಲ್ಲ ಇದ್ದಾಗ ಹೇಗ್ ಮಾಡ್ತೀನಿ ಅನ್ನೋದಿತ್ತು. ವರ್ಕ್ಶಾಪ್ ಅಲ್ಲಿ ನಾನು ಒಬ್ಳೆ, ಅಲ್ಲಿ ಅದು ಬೇರೆ, ಆ ಕಾನ್ಫಿಡೆನ್ಸ್ ಬೇರೆ. ಬಟ್ ಒಂದ್ಸರಿ ಕ್ಯಾಮ್ರಾ ಮುಂದೆ ನಿಂತು ಇಡೀ ಸೆಟ್ ಅಲ್ಲಿ ಅಷ್ಟು ಜನರ ಮಧ್ಯೆ ನಿಂತಾಗ ಅದೊಂದೊಳಗಡೆ ಭಯ ಇದ್ದೇ ಇರುತ್ತೆ. ಬಟ್ ಆ ಭಯದಲ್ಲೂ ಆ ಕಾನ್ಫಿಡೆನ್ಸ್ ಇಂದ ಮಾಡೋದಕ್ಕೆ ಸಾಧ್ಯ ಆಗಿದ್ದು ಇಡೀ ಟೀಮ್ ಇಂದ ಅಂತ ಹೇಳ್ಬೋದು. ಇಡೀ ಟೀಮ್ ನಮ್ ಡೈರೆಕ್ಟರ್ ಇಂದ ಹಿಡಿದು ನಾಗಭೂಷಣ್ ಸರ್ ಆಗಿರ್ಬೋದು, ರಂಗಣ್ಣ ರಘು ಸರ್, ತಾರಮ್ಮ, ಇಡೀ ಸೆಟ್ ಅಷ್ಟು ಕಂಫರ್ಟ್ ಅಂಡ್ ಆ ಸ್ಪೇಸ್ ಕೊಟ್ರು. ಅಂಡ್ ನಾವು ಶೂಟ್ ಮಾಡಿದಂತ ಲೊಕೇಶನ್ ಕೂಡ ಅಲ್ಲಿ ನೆಟ್ವರ್ಕ್ ಇರ್ಲಿಲ್ಲ ಅಂಡ್ ದಿನ ಹತ್ತು ಹಿಡಿದು ಎಲ್ರು ಅಲ್ಲೇ ಇರ್ತಿದ್ವಿ ಆ ಶೂಟ್ ಲೊಕೇಶನ್ ಬೆಳಗಿಂದ ಸಂಜೆ ತನಕ. ಸೊ ಅದೊಂಥರ ಫ್ಯಾಮಿಲಿನೇ ಆಗೋಗಿತ್ತು, ಎಲ್ರು ಅಕ್ಕಪಕ್ಕದಲ್ಲೇ ಮಾತಾಡ್ಬೇಕು, ಇನ್ನೇನ್ ಫೋನ್ ನೆಟ್ವರ್ಕ್ ಇರಲ್ಲ, ನೀವು ಫೋನ್ ನೋಡ್ತಾ ಕೂರ್ತೀನಿ ಅಂದ್ರೆ ಆ ತರ ಒಂದು ಬಾಂಡಿಂಗ್ ಕ್ರಿಯೇಟ್ ಆಯ್ತು. ಸೊ ಆ ಬಾಂಡಿಂಗ್ ಕ್ರಿಯೇಟ್ ಆಗಿದ್ರಿಂದ ಅದು ನನಗ್ ತುಂಬಾನೇ ಹೆಲ್ಪ್ ಆಯ್ತು. ಸೊ ಆ ಕಂಫರ್ಟ್, ಆ ಸ್ಪೇಸ್, ಆ ಡೈಲಾಗ್ ಹೇಳಕ್ ಆ ಕಾನ್ಫಿಡೆನ್ಸ್ ಎಲ್ಲಾನು ಇಡೀ ಟೀಮ್ ಇಂದ ಸಾಧ್ಯ ಅಂತ. ಓಕೆ, ಆಮೇಲೆ ಇತ್ತೀಚೆಗೆ ನೀವು ಸಂತೋಷಂ ಅವಾರ್ಡ್ ಹೋಗಿದ್ರಿ, ಅಲ್ಲಿ ಯಾವ ಅವಾರ್ಡ್ ಬಂದಿತ್ತು ನಿಮಗೆ? ಆಕ್ಚುಲಿ ಬೆಸ್ಟ್ ಡೆಬ್ಯೂಟೆಂಟ್ ಆಕ್ಟ್ರೆಸ್ ಅಂತ ಏನು ಹೇಳಿಕ್ಕೆ, ಬಟ್ ಅವಾರ್ಡ್ ರಿಸೀವ್ ಮಾಡಕ್ಕಾಗಿಲ್ಲ. ಇಲ್ಲ, ಯಾರು ರಿಸೀವ್ ಮಾಡ್ಲಿಲ್ಲ. ಅದ್ ಯಾಕಂದ್ರೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಯಾಕಾಯ್ತು ನಿಮಗೆ?
ಗೊತ್ತಿಲ್ಲ, ನಂದು ಫಸ್ಟ್ ಅವಾರ್ಡ್ ಫಂಕ್ಷನ್ ಆಕ್ಚುಲಿ, ಬಟ್ ಅಲ್ಲಿ ಸ್ವಲ್ಪ ಆರ್ಗನೈಸೇಷನ್ ಸರಿ ಇರ್ಲಿಲ್ಲ ಅಂತ ಕೇಳ್ಪಟ್ವಿ. ಈಗ ಟಗರು ಪಲ್ಯಕ್ಕೆ ಏನು ಸ್ಪೆಷಲ್ ಪ್ರಿಪರೇಷನ್ ಮಾಡ್ಕೊಂಡ್ರಿ ನೀವು? ಟಗರು ಪಲ್ಯಕ್ಕೆ ಸ್ಪೆಷಲ್ ಪ್ರಿಪರೇಷನ್ ಅಂದ್ರೆ ಅದ್ರ ಭಾಷೆ ಅಂಡ್ ಹಳ್ಳಿ ಹುಡುಗಿಯ ಒಂದು ಪಾತ್ರ ಆಗಿರೋದ್ರಿಂದ ಆ ಕ್ಯಾರೆಕ್ಟರ್ ಹೇಗಿರುತ್ತೆ ಅಂಡ್ ಅವಳ ಬಾಡಿ ಲ್ಯಾಂಗ್ವೇಜ್ ಹೇಗಿರುತ್ತೆ, ಅವಳು ಯಾವ ತರ ಮಾತಾಡ್ತಾಳೆ, ಅವಳಿಗೆ ಏನಿಷ್ಟ ಏನಿಷ್ಟ ಇಲ್ಲ ಇದೆಲ್ಲದ್ರ ಮೇಲೂ ಅಂದ್ರೆ ಒಂದಷ್ಟು ಅಲ್ಲ ಅವ್ರವ್ರದೇ ಏನೇನೋ ನಡೀತಿರುತ್ತೆ, ಬಟ್ ಇವಳಿಗೆ ಒಂಥರ ಈ ಕಡೆ ಅಪ್ಪಂದ ಒಂದು ಎಮೋಷನ್ ಆಗಿರ್ಬೋದು, ಈ ಕಡೆ ಚಿಕ್ಕ ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ಬೇಕು, ಹೇಗ್ ಇವ್ರಿಗೆಲ್ಲ ತಿಳ್ಸೋದು ಅನ್ನೋ ಇದ್ರ ಮೇಲೆ ಇರ್ತಾಳೆ. ಅದು ಅವಳು ಯಾರ ತಾನು ಹೇಳ್ಕೊಳಕ್ಕೂ ಆಗ್ತಿರಲ್ಲ, ಸೊ ಅವಳದೊಬ್ಳುದೇ ಒಂದು ಜಂಜಾಟ ನಡೀತಾರೆ. ಬಟ್ ಫಸ್ಟ್ ಸಿನಿಮಾದಲ್ಲೇ ನೀವು ಕ್ಲೈಮ್ಯಾಕ್ಸ್ ಅಲ್ಲಿ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ರು, ಅದು ಹೇಗ್ ಸಾಧ್ಯ ಆಯ್ತು? ಅದೇ ಹೇಳದ್ನಲ್ಲ, ಇಡೀ ಟೀಮ್ ಟಗರು ಪಲ್ಯ ಟೀಮ್ ಎಸ್ಪೆಷಲಿ ನಮ್ಮ ಡೈರೆಕ್ಟರ್ ಸರ್ ಆಗಿರ್ಬೋದು, ಡಾಲಿ ಧನಂಜಯ್ ಸರ್ ಆಗಿರ್ಬೋದು, ಅವರೆಲ್ಲ ಕೊಟ್ಟಂತ ಕಾನ್ಫಿಡೆನ್ಸ್ ಅವ್ರಿಗೆ ಅಷ್ಟು. ನನ್ ಈಗ ಒಬ್ರು ಪರ್ಫಾರ್ಮ್ ಮಾಡ್ಬೇಕು ಅಂದ್ರೆ ಎದುರುಗಡೆ ಇರೋರ್ಗ ಅಷ್ಟೇ ಕಾನ್ಫಿಡೆನ್ಸ್ ನಮ್ಮ ಮೇಲೆ ಇರ್ಬೇಕು. ಆ ಕಾನ್ಫಿಡೆನ್ಸ್ ಇನ್ನೂ ನಮ್ಗೆ ಓಕೆ ಅವ್ರು ನಮ್ಮ ಮೇಲೆ ಇಷ್ಟು ನಂಬಿಕೆ ಇಟ್ಟಿದ್ದಾರೆ, ನಾವ್ ಇದನ್ನ ಇನ್ನೂ ಚೆನ್ನಾಗಿ ಮಾಡ್ಬೇಕು ಬೆಟರ್ ಮಾಡ್ಬೇಕು ಅಂತ ಆ ಡೇ ಬೈ ಡೇ ವರ್ಕ್ ಶಾಪ್ ಆಗಿ ಅಂಡ್ ನಮ್ಮ ಟ್ರೈನರ್ ಯಶಸ್ವಿನಿ ನಾಚಪ್ಪ ಅಂತ, ಸೊ ಅವರು ಕೂಡ ಒಂದ್ 10 ದಿನ ಗ್ಯಾಪ್ ಇದ್ದಿದ್ದು ಅಷ್ಟೇ ಶೂಟಿಂಗ್ ಸ್ಟಾರ್ಟ್ ಆಗಕ್ಕೆ. ಅಷ್ಟ್ರಲ್ಲಿ ಏನೇನ್ ಪ್ರಿಪರೇಷನ್ ಬೇಕು ಬೇಸಿಕ್ ಇಂದ ಹಿಡಿದು ಆ ಸ್ಕ್ರಿಪ್ಟ್ ಏನ್ ಬೇಕು ಎಲ್ಲಾನು ಪ್ರಿಪೇರ್ ಮಾಡಿದ್ರು ಅಷ್ಟು ಕಡಿಮೆ ಸಮಯದಲ್ಲಿ. ಸೊ ಇದೆಲ್ಲ ಸಾಧ್ಯ ಆಗಿದ್ ಇವರಿಂದ ಅಂತ ಹೇಳ್ಬೋದು. ಓಕೆ, ಅದೇ ಸಿನಿಮಾದಲ್ಲಿ ಆ ಟಗರನ್ನ ಕಡಿಯಕ್ ಹೋಗ ನಿಮ್ ಎಕ್ಸ್ಪ್ರೆಷನ್ ನೋಡಿದ್ರೆ ನಿಮ್ಗೆ ಇಷ್ಟ ಇಲ್ಲ ಅಂತ ಅನ್ಸುತ್ತೆ, ಪ್ರಾಣಿ ಹಿಂಸೆ ನಿಮ್ಗೆ ಇಷ್ಟ ಇಲ್ಲ ಅಂತ. ಜೀವನದಲ್ಲಿ ನೀವು ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್? ನಾನ್ ವೆಜಿಟೇರಿಯನ್. ತಿಂತೀರಿ? ಎಲ್ಲ ತಿಂತೀರಿ. ಓಕೆ ಓಕೆ, ಆ ಸೀನ್ ಅಲ್ಲಿ ಏನನ್ಸ್ತು ಪರ್ಟಿಕ್ಯುಲರ್ ನಿಮಗೆ? ನನಗೆ ಟಗ್ರ ಜೊತೆ ಅಂದ್ರೆ ಟಗ್ರ ನನ್ ಫಸ್ಟ್ ಟೈಮ್ ನೋಡಿದ್ದು ಅಂಡ್ ಅದ್ರ ಎಮೋಷನ್ ಏನಿದೆ ಸೆಟ್ ಅಲ್ಲಿ ಅದು ಫಸ್ಟ್ ಬಂದಾಗ ಓಕೆ ಅದಕ್ಕೆ ಸ್ವಲ್ಪ ಹಿಂಸೆ ಆಗ್ತಿತ್ತು ಅದೆಲ್ಲ ಓಕೆ, ಬಟ್ ಅದು ಹೋಗ್ತಾ ಹೋಗ್ತಾ ನಮ್ ಜೊತೆ ಎಷ್ಟು ಚೆನ್ನಾಗಿ ಅಡ್ಜಸ್ಟ್ ಆಯ್ತು ಅಂಡ್ ಅದನ್ನು ಕ್ಯಾಮ್ರಾಗ ಎಷ್ಟು ಕೋಆಪರೇಟ್ ಮಾಡ್ತಿತ್ತು ಅದನ್ನೆಲ್ಲ ನೋಡಿದಾಗ ತುಂಬಾ ಖುಷಿ ಆಯ್ತು. ಪ್ರಾಣಿಗಳಿಗೂ ಎಷ್ಟು ಈಸಿಯಾಗಿ ಅರ್ಥ ಆಗುತ್ತೆ ಅದಕ್ಕೆ ಇರೋ ಎಮೋಷನ್ ಆಗ್ಲಿ ಎಲ್ಲವೂ. ಅದು ಆ ಪರ್ಟಿಕ್ಯುಲರ್ ಸೀನ್ ಇದ್ದು ಟಗ್ರು ತಲೆ ಹೋದ್ರದೆ ಇಲ್ಲಿ ಒಕ್ಕೆ ಆಗುತ್ತೆ ಮದ್ವೆ ಆಗುತ್ತೆ ಅನ್ನೋದ್ರ ಮೇಲೆ. ಸೊ ಆ ಸೀನ್ ಟಗ್ರು ಎಲ್ಲಿದೆ ಏನಾದ್ರು ಐಡಿಯಾ ಇದೆಯಾ? ಟಗ್ರು ಅದು ಉತ್ತರ ಕರ್ನಾಟಕದ ಊರಿಂದ, ಸೆವೆನ್ ಸ್ಟಾರ್ಸ್ ಸೇಫ್ ಆಗಿದೆ, ಕರೆದಿಲ್ಲ ನಾವು, ಅದು ದೇವ್ರದು ನಮ್ಮ ಚಿತ್ರದಲ್ಲಿ. ಸೊ ಸಿನಿಮಾದಿಂದ ಅದಕ್ಕೊಂದು ಲೈಫ್ ಆಯ್ತು, ಒಳ್ಳೆ ಒಂದು ಲೈಫ್ ಆಯ್ತು. ಈಗ ಪ್ರೊಫೆಷನಲ್ಲಿ ನಿಮಗೆ ಯಾವ್ದು ತುಂಬಾ ಇಷ್ಟ ಆಗುತ್ತೆ, ಡ್ಯಾನ್ಸ್ ಅಲ್ಲ ಒಂದು ರೊಮ್ಯಾನ್ಸ್ ಫೈಟ್, ಯಾವ್ದು ನಿಮ್ಗೆ ತುಂಬಾ ಇಷ್ಟ ಪ್ರೊಫೆಷನಲ್? ಹಂಗೆ ಪರ್ಫಾರ್ಮೆನ್ಸ್ ಇರುವಂತ ಸೀನ್ ತುಂಬಾ ಇಷ್ಟ. ಪರ್ಫಾರ್ಮೆನ್ಸ್ ಅಂದ್ರೆ ಕ್ರೈಯಿಂಗ್ ಆತರನಾ ಫೀಲ್? ಕ್ರೈಯಿಂಗ್ ಅಂದ್ರೆ ಅಲ್ಲೊಂದು ಸ್ಟ್ರಾಂಗ್ ಮೆಸೇಜ್ ಏನೋ ಹೇಳಕ್ ಕೊಟ್ಟಿರ್ತೀವಿ, ಅಥವಾ ಅಲ್ಲಿ ಪರ್ಫಾರ್ಮೆನ್ಸ್ಗೆ ಬೇರೆ ತರದ ರೀತಿಯಲ್ಲಿ ನಾವು ಕಾಣಿಸ್ಕೊಳ್ಬಹುದು, ಈ ತರದೊಂದಷ್ಟು ಸಿಚುಯೇಷನ್ ನಂಗೆ ತುಂಬಾ ಇಷ್ಟ. ಈಗ ನೀವು ನೆಕ್ಸ್ಟ್ ಸಿನಿಮಾನ ಯಾವ ಬೇಸಿಸ್ ಮೇಲೆ ಆಯ್ಕೆ ಮಾಡ್ತೀರಿ? ನಾನೀಗ ಸದ್ಯಕ್ಕೆ ಒಳ್ಳೆ ಸ್ಕ್ರಿಪ್ಟ್ ಹುಡುಕ್ತಿದ್ದೇನೆ, ಸೊ ಒಳ್ಳೆ ಸ್ಕ್ರಿಪ್ಟ್ ಜೊತೆ ಒಳ್ಳೆ ಟೀಮ್ ಕೂಡ ಅಷ್ಟೇ ಮುಖ್ಯ. ಸೊ ಜಾನರ್ ಅಂದ್ರೆ ಒಂದು ಒಂದು ಸ್ಟ್ರಾಂಗ್ ಏನಾದ್ರೂ ಹೇಳಕ್ ಕೊಟ್ಟಿರ್ಬೇಕು ಅಥವಾ ಏನೋ ಒಂದ್ ಇರ್ಬೇಕು ಲಾಜಿಕಲ್ ಆಗಿ, ಆ ತರದೊಂದು ಸ್ಕ್ರಿಪ್ಟ್. ಓಕೆ, ಈಗ ತುಂಬಾ ಆಫರ್ಸ್ ಬಂದಿರುತ್ತೆ, ಯಾವ್ದು ಒಂದ್ ಎರಡು ಆಫರ್ ಹೇಳ್ಬೋದಾ? ಬಂದಿರೋ ಆಫರ್ ಯಾವ್ದು ಬಂದಿದೆ, ಯಾವ ಟೀಮ್ ಅಪ್ರೋಚ್ ಮಾಡಿದೆ? ನನಗ್ ಗೊತ್ತಿಲ್ಲ ಅದ್ನ ಆಕ್ಚುಲಿ, ಯಾಕಂದ್ರೆ ನನ್ ನಂಬರ್ ಯಾರ ಹತ್ರ ಇರಲ್ವಲ್ಲ, ಅದ್ ಅಪ್ಪಂಗ್ ಅಪ್ರೋಚ್ ಆಗುತ್ತೆ, ಸೊ ಅದಲ್ಲೇ ಫಿಲ್ಟರ್ ಆಗ್ತಿದೆ. ಓಕೆ ಓಕೆ, ಸೂಪರ್. ಒಬ್ರು ಸ್ಟಾರ್ ಮಗಳಾಗಿರೋದಕ್ಕೆ ಇಂಡಸ್ಟ್ರಿಗೆ ಎಂಟ್ರಿ ಕೊಡಕ್ಕೆ ಎಷ್ಟು ಈಸಿ ಆಯ್ತು ನಿಮಗೆ? ಸ್ಟಾರ್ ಮಗಳಾಗಿ ಓಕೆ, ಸ್ಟಾರ್ ಮಗಳು ಒಬ್ಳಿದ್ದಾಳೆ ಅಂತ ಗೊತ್ತಿರುತ್ತೆ ಎಲ್ರಿಗೂ, ಸೊ ಹಾಗಾಗಿ ಇವ್ರು ನಮ್ಗೆ ಇದಕ್ಕೆ ಸೂಟ್ ಆಗ್ತಾರೆ ಅದೆಲ್ಲ ಅದ ಅಷ್ಟಕ್ಕೆ ಅಂತಾನೆ ನಾನ್ ಅನ್ಕೋಬಹುದು. ಬಿಕಾಸ್ ಒಂದ್ ಇಂಡಸ್ಟ್ರಿಗೆ ನಾನ್ ಎಂಟರ್ ಆದ್ಮೇಲೆ ಎಕ್ಸ್ಪೀರಿಯನ್ಸ್ ಹೇಳ್ತಿರೋದು ಅಂದ್ರೆ, ಸೊ ಒಂದ್ ಕಡೆ ಇವ್ರು ಇದಾರೆ ಅಂತ ಗುರುತಿಸ್ಕೊಳ್ತೀವಿ, ಜನರಿಗೆ ಪರಿಚಯ ಆಗ್ತಿವಿ, ಸೊ ಅಷ್ಟೇ ಅನ್ಸುತ್ತೆ. ಅದ ಮೇಲೆ ನೆಕ್ಸ್ಟ್ ನಾವೇನ್ ಮಾಡ್ತೀವಿ, ನಾವ್ ಹೇಗ್ ಪರ್ಫಾರ್ಮ್ ಮಾಡ್ತೀವಿ ಅನ್ನೋದ ಮೇಲೆ ಜನರು ಆಗ್ಲಿ ಇಂಡಸ್ಟ್ರಿ ಅವ್ರಾಗ್ಲಿ ರಿಸೀವ್ ಮಾಡೋದು. ಸೊ ಈಗ ನಾನು ಟಗ್ರು ಪಲ್ಯ ಮಾಡಿದಾಗ್ಲೂ ಅಷ್ಟೇ, ಪ್ರೀಮಿಯರ್ ಶೋ ಅಲ್ಲಿ ಗೊತ್ತಿರೋರ್ ಬಂದಿದ್ರು, ಅವ್ರು ಹೇಳಿದ್ದ ರಿವ್ಯೂಸ್ ಓಕೆ, ನಂಗ್ ತುಂಬಾ ಖುಷಿ ಆಯ್ತು ಆ ರಿವ್ಯೂಸ್ ತಗೊಂಡು. ಬಟ್ ಅದು ನಮ್ಗೊಂದಿರುತ್ತಲ್ಲ, ಮೇ ಬಿ ಇವರೆಲ್ಲ ನಮ್ನ ನೋಡಿರೋರು, ಒಂದ್ ಒಳ್ಳೆ ಮತ್ ಹೇಳ್ಬೇಕು ಅಂತ ಆಗ್ಲಿ ಅಥವಾ ನಿಜವಾಗ್ಲೂ ಹೇಳಿರ್ತಾರೆ, ಬಟ್ ನಮ್ಗದು ಜನರಿಂದ ಏನು ನಾರ್ಮಲ್ ಆಡಿಯನ್ಸ್ ಇಂದ ಹೇಗ್ ರಿಸೀವ್ ಆಗುತ್ತೆ ಅನ್ನೋದು ಮುಖ್ಯ ಆಗಿತ್ತು. ಅದನ್ನ ನಾನ್ ಥಿಯೇಟರ್ ವಿಸಿಟ್ ಹೋದಾಗ ಅವ್ರಿಗೆ ಯಾರಿಗೂ ಅಷ್ಟು ಜನಕ್ಕೆ ನಾನು ಯಾರ ಮಗ್ಳ ಅಂತ ಗೊತ್ತಿಲ್ಲ ಅಲ್ಲಿ, ಬಟ್ ಅಲ್ಲಿ ಹೋದಾಗ ಅವ್ರು ನನ್ ಕ್ಯಾರೆಕ್ಟರ್ ಮೂಲಕ ಕಂಡಿಡ್ದಿದ್ದು ಅಂಡ್ ಮೊದಲನೇ ಸಿನಿಮಾದಲ್ಲೇ ಇಷ್ಟು ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ಯಾ ಅಂಡ್ ಅವ್ರು
ಮುಂದೆ ಇದೇ ತರದ ಸಿನಿಮಾ ಮಾಡು ಅಂಡ್ ತುಂಬಾ ಚೆನ್ನಾಗಿ ಬೆಳೀತಿಯಾ, ನಿನ್ ಮೊದಲನೇ ಸಿನಿಮಾ ಅನ್ಸಲ್ಲ, ನಮ್ ಮನೆ ಮಗ್ಳಾಗಿ ಬಂದಿದ್ಯಾ ಅಂತ ಎಲ್ಲ ಹೇಳ್ಬೇಕಾದ್ರೆ ಅದು ನಿಜವಾದ ಖುಷಿ ಅಂತ ಹೇಳ್ತೀನಿ. ನಟಿಯಾಗಿ ಬರ್ತೀರಾ, ನಿಮಗೊಂದು ಫೇವರೇಟ್ ಸಿನಿಮಾ ಅಂತ ಇರುತ್ತೆ, ಯಾವ್ದು ಫೇವರೇಟ್ ನಟ ಯಾರು, ಫೇವರೇಟ್ ಸಿನಿಮಾ ಯಾವ್ದು? ತುಂಬಾನೇ ನೋಡಿದ್ದೇನೆ ಸಿನಿಮಾಗಳು, ತುಂಬಾ ನೋಡೋದು ಜಾಸ್ತಿ, ಸೊ ಒಂದು ಅಂತ ಹೇಳಕ್ಕಾಗಲ್ಲ, ತುಂಬಾ ಸಿನಿಮಾಗಳು ಇಷ್ಟ ನನಗೆ. ಅಲ್ಲ ಒಂದು ನಾ ಯಾವಾಗಲೂ ನೋಡ್ಬೇಕು ಅನ್ಸುತ್ತೆ, ರಿಪೀಟ್ ರಿಪೀಟ್ ನೋಡ್ಬೇಕು ಅನ್ಸುತ್ತೆ. ರಿಪೀಟ್ ಅಂದ್ರೆ ಈಗ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಒಂದಷ್ಟು ಸಿನಿಮಾಗಳು ಇರುತ್ತಲ್ಲ, ಅದೆಲ್ಲ ನನಗೆ ತುಂಬಾ ಇಷ್ಟ. ಈಗ ಕಾಂತಾರ ಆಗಿರ್ಬೋದು, KGF ಆಗಿರ್ಬೋದು, ಅಂಡ್ ಎಷ್ಟೋ ಈ ತರದ ಹಳೆ ಸಿನಿಮಾಗಳನ್ನ ನೋಡಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಈ ತರದ ಒಂದಷ್ಟು ಸಿನಿಮಾಗಳು. ನಿಮ್ಮ ಲೈಫ್ ಅಲ್ಲಿ ಸಿನಿಮಾ ಇಂಡಸ್ಟ್ರಿ ಬಿಟ್ಟು ನಿಮ್ಮ ಪರ್ಸನಲ್ ಲೈಫ್ ಅಲ್ಲಿ ಯಾವತ್ತು ಮರೆಯಕ್ಕಾಗದ ಒಂದು ಘಟನೆ ಯಾವ್ದು, ತುಂಬಾ ಕಾಡುವಂತ ಒಂದು ಘಟನೆ ಅಂದ್ರೆ ಯಾವ ತರ? ಅದು ಒಳ್ಳೇದು ಇರಬಹುದು ಅಥವಾ ಸ್ಯಾಡ್ ವಿಷಯನೂ ಇರಬಹುದು. ಎಷ್ಟೊಂದ್ ಆಗಿರುತ್ತೆ ಗೊತ್ತಿಲ್ಲ, ಬಟ್ ಸ್ಯಾಡ್ ಅಂದ್ರೆ ಪುನೀತ್ ಸರ್ನ ಕಳ್ಕೊಂಡಿದ್ದು, ಬಿಕಾಸ್ ಇಟ್ ವಾಸ್ ಅ ಪರ್ಸನಲ್ ಲಾಸ್ ಅಂತಾನೆ ಹೇಳ್ಬೋದು. ಅಂಡ್ ತುಂಬಾ ಖುಷಿಯಾಗಿದ್ದು ಎಷ್ಟೊಂದಿದಾವೆ ಅಂದ್ರೆ ಸ್ಕೂಲ್ ಡೇಸ್ ನಂಗೆ ತುಂಬಾ ಖುಷಿ ಕೊಡ್ತು ಅಂತ ಹೇಳ್ಬೋದು. ಹೈಸ್ಕೂಲ್ ಲೈಫ್ ಸಿನಿಮಾದ ಬಗ್ಗೆ ಹೇಳಿದ್ರೆ, ಸಿನಿಮಾ ಬಿಟ್ಟು ನಿಮಗೆ ಯಾವ್ದು ಇಂಟ್ರೆಸ್ಟಿಂಗ್ ಫೀಲ್ಡ್, ಯಾವ ಏನ್ ಮಾಡ್ತೀರಿ ಸಿನಿಮಾ ಬಿಟ್ಟು? ಸಿನಿಮಾ ಬಿಟ್ಟು ಈಗ ನಾನು ಎಜುಕೇಶನ್ ಕಂಟಿನ್ಯೂ ಮಾಡ್ತಿದ್ದೀನಿ, ಸೊ ಅದಲ್ಲೇ ಇಂಟ್ರೆಸ್ಟ್ ಇದೆ. ಇಂಜಿನಿಯರಿಂಗ್ ಎಷ್ಟನೇ ವರ್ಷ? ಇಂಜಿನಿಯರಿಂಗ್ ಮುಗಿತು. ಮುಗಿತು, ಹೌದು. ನೆಕ್ಸ್ಟ್ ಇದರಲ್ಲೇ ಸಿನಿಮಾ ಕಂಟಿನ್ಯೂ ಮಾಡ್ಬೇಕು ಅಂತಂದ್ರೆ, ಈಗ ಒಂದು ಸಿನಿಮಾದ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳೋದಾದ್ರೆ, ಆಕ್ಟ್ರೆಸ್ ಆಗಿ ನೀವು ಫೇಸ್ ಮಾಡೋ ಚಾಲೆಂಜಸ್ ಏನು? ನಾನು ಸುಬ್ಳಾಗಿ ಬಂದಿದ್ರಿಂದ ಈಗ ನಮ್ಗೆ ಟೆಕ್ನಿಕಲಿ ಅಷ್ಟು ಗೊತ್ತಿರಲ್ಲ, ಈಗ ಲೈಟಿಂಗ್ ಹೇಗ್ ತಗೋಬೇಕು ಅಂಡ್ ಪೊಸಿಷನ್ಸ್ ಅಂಡ್ ಓವರ್ ಲ್ಯಾಪಿಂಗ್ ಇದೆಲ್ಲ ಇದ್ದಾಗ ಅದನ್ನೊಂದ್ ಸ್ವಲ್ಪ ನೋಡ್ಕೋಬೇಕು, ಅಂಡ್ ಎಲ್ರ ಜೊತೆ ಬೇಗ ಬೆರಿಬೇಕು, ಆಗ ಇನ್ನೂ ಒಂದಷ್ಟು ಕಂಫರ್ಟ್ ಸಿಗುತ್ತೆ ನಿಮ್ಮ ಆಕ್ಟ್ ಸ್ಪೇಸ್ಗೆ. ಈಗ ಒಂದು ಒಂದು ಯಾವ್ದೇ ಆಕ್ಟ್ರೆಸ್ ಗೆ ಒಂದು ಕನಸು ಇರುತ್ತೆ, ಈ ಕ್ಯಾರೆಕ್ಟರ್ ನಾನು ಮಾಡಬೇಕು ಅಂತ, ಅದ್ ಯಾವ ಕ್ಯಾರೆಕ್ಟರ್ ನಿಮಗೆ ಲೈಫ್ ಅಲ್ಲಿ ಇದೊಂದು ಕ್ಯಾರೆಕ್ಟರ್ ಮಾಡ್ಬೇಕು ಈ ತರ ಒಂದು ಕ್ಯಾರೆಕ್ಟರ್? ಆ ತರದ ಅಂದ್ರೆ ನನಗೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಕ್ಯಾರೆಕ್ಟರ್ಸ್ ತುಂಬಾ ಇಷ್ಟ, ಅಂಡ್ ನನಗೆ ಚಿಕ್ಕದು ಒಂದು ಸಣ್ಣ ಇದ್ರಿಂದ ಹಿಡಿದು ಒಂದು ಹಿಸ್ಟಾರಿಕ್ ಕ್ಯಾರೆಕ್ಟರ್ ವರ್ಗೂ ಎಲ್ಲಾನು ಮಾಡ್ಬೇಕು ಅಂತ ಆಸೆ. ಹಿಸ್ಟಾರಿಕ್ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಗಿದೆ. ಈಗ ಜಸ್ಟ್ ಎಂಟ್ರಿ ಕೊಟ್ಟಿದ್ರಿ ಫಸ್ಟ್ ಸಿನಿಮಾದಲ್ಲಿ, ಇನ್ನೊಂದು 3 ಇಯರ್ಸ್ ಅಲ್ಲಿ ನೀವು ಎಲ್ಲಿರ್ಬೇಕು ಅನ್ಕೊಂತೀರಾ, ಇಂಡಸ್ಟ್ರಿಯಲ್ಲಿ ಯಾವ ಲೆವೆಲ್ ಅಲ್ಲಿ? 3 ಇಯರ್ಸ್ ಅಂತ ಹೇಳಕ್ ಇಷ್ಟಪಡಲ್ಲ, ನಾನು ಲೈಫ್ ಕೂಡ ಅಷ್ಟೇನೆ, ಗೋ ವಿತ್ ದ ಫ್ಲೋ ಅಂತ, ಯಾವ್ದು ಒಳ್ಳೇದ್ ಬರುತ್ತೆ ಕೆಟ್ಟದ್ ಬರುತ್ತೆ ಮುಂದೇನಾಗತ್ತೆ ಅದ್ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ಹೋಗಲ್ಲ, ಮುಂದೆ ನೆಕ್ಸ್ಟ್ ಇವಾಗ ಇದಾಯ್ತು ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾತ್ರ. ಆಕ್ಟ್ರೆಸ್ ಆಗಿ ನಿಮ್ಮ ಸ್ಟ್ರೆಂತ್ ಮತ್ತೆ ನೆಗೆಟಿವ್ ಎರಡು ಗೊತ್ತಿರುತ್ತೆ, ನಿಮ್ಮ ಸ್ಟ್ರೆಂತ್ ಏನು ನಿಮ್ಮ ನೆಗೆಟಿವ್ ಏನು? ಆಕ್ಟ್ರೆಸ್ ಆಗಿ ಸ್ಟ್ರೆಂತ್ ಬೇಗ ಕಲ್ತ್ಕೋತೀನಿ, ಏನಾದ್ರೂ ಚೇಂಜಸ್ ಇದ್ರೆ ಲೈಕ್ ಫ್ಲೆಕ್ಸಿಬಲ್ ಇದ್ದೀನಿ. ಅಂಡ್ ವೀಕ್ನೆಸ್ ಅಂದ್ರೆ ಯಾವ್ದೊಂದು ಏರಿಯಾ ಇಂಪ್ರೂವ್ ಮಾಡ್ಕೋಬೇಕು ಅಂತ ನಿಮಗೆ ಅನ್ಸುತ್ತೆ? ಮೇ ಬಿ ಸ್ವಲ್ಪ ಎಮೋಷನ್ಸ್ ಇನ್ನೂ ಡೆಪ್ತ್ ಕ್ಯಾಚ್ ಮಾಡೋದು. ಈಗ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಗೋದು ಅಷ್ಟು ಈಸಿ ಅಲ್ಲ, ಅದು ಹೆಂಗ್ ಎಸ್ಟಾಬ್ಲಿಷ್ಮೆಂಟ್ ಹೆಂಗ್ ಮಾಡ್ಕೋಬಹುದು? ಎಸ್ಟಾಬ್ಲಿಷ್ಮೆಂಟ್ ಹೇಗೆ ಅಂದ್ರೆ ನಾ ಮಾಡೋ ಕ್ಯಾರೆಕ್ಟರ್ ಮೂಲಕ, ಅಂಡ್ ಅದು ತುಂಬಾನೇ ಕಷ್ಟ ಸಿಗೋದು ಆತರದು, ಸೊ ಅದ್ ಬಿಟ್ಟು ಅದು ಬರೋ ತಂಗ ಕಾಯ್ತಾ ಕೂರ್ಬೇಕು. ಅದ್ರ ಜೊತೆ ನಮ್ಮ ಏನಿದೆ ಆಕ್ಟಿಂಗ್ ಸ್ಕಿಲ್ಸ್ ಆಗಿರ್ಬೋದು ದಿನ ಇಂಪ್ರೂವ್ ಮಾಡ್ಕೊಳ್ತಾ ಹೋಗ್ಬೇಕು, ಸೊ ಕೀಪ್ ವರ್ಕಿಂಗ್ ಹಾರ್ಡ್ ಅಷ್ಟೇ, ಅದೊಂದೇ. ನಿಮ್ ಡಯಟ್ ಪ್ಲಾನ್ ಏನು? ಡಯಟ್ ಏನ್ ಮಾಡ್ತೀರಿ? ಡಯಟ್ ಪ್ಲಾನ್ ಸದ್ಯಕ್ಕೆ ಜಂಕ್ ಎಲ್ಲ ಸ್ಟಾಪ್ ಮಾಡಿದೀನಿ. ತಿಂತಿದ್ರಿ? ತಿಂತಿದ್ದೆ, ವಾರಕ್ಕೆ ಒಂದ್ಸತಿ ಆದ್ರೂ ತಿಂತಿದ್ದೆ, ಬಟ್ ಈಗ ನಿಧಾನಕ್ಕೆ ಒಂದೊಂದೇ ಸ್ಟಾಪ್ ಮಾಡಿದ್ದೀನಿ. ಯೋಗ ಅಂದ್ರೆ ವರ್ಕ್ಔಟ್, ಡ್ಯಾನ್ಸ್. ಕುಕ್ ಮಾಡ್ತೀರಾ ನೀವು ಅಡುಗೆ? ಏನ ಮಾಡ್ತೀರಾ? ಅಡುಗೆ ಅಂದ್ರೆ ಸಣ್ಣ ಸಣ್ಣ ಅಡುಗೆ ಮಾಡ್ತೀನಿ. ಮ್ಯಾಗಿ ಮಾಡ್ತೀರಿ? ಮ್ಯಾಗಿ ಅಂದ್ರೆ ಮ್ಯಾಗಿ, ಮೊಟ್ಟೆ ಪಲ್ಯ, ಈ ತರದ್ದು ಟೊಮೆಟೊ ಗೊಜ್ಜು ಸಣ್ಣ ಸಣ್ಣ. ಈಗ ಒಂದು ಸಕ್ಸಸ್ಗೆ ಸಕ್ಸಸ್ ಮಂತ್ರ ಅಂದ್ರೆ ಯಾವ್ದು ನಿಮ್ ಪ್ರಕಾರ? ಒಂದು ಸಕ್ಸಸ್ ಆಗ್ಬೇಕು ಏನ್ ಮಾಡ್ಬೇಕು? ವೆರಿ ಇಂಪಾರ್ಟೆಂಟ್. ಯಾವ್ದು ಸಕ್ಸಸ್ ಆಗ್ಲಿ ಫೇಲ್ಯೂರ್ ಆಗ್ಲಿ ಯಾವ್ದನ್ನು ತಲೆ ತಗೋಬಾರ್ದು, ಅದೆಲ್ಲವತ್ತು ಸಕ್ಸಸ್ ಒಂದು ಬ್ಯಾಚ್ ತರ. ಈಗ ಒಂದ್ ಬ್ಯಾಚ್ ಸಿಕ್ತು, ನೆಕ್ಸ್ಟ್ ಏನು? ಬಿಕಾಸ್ ಅಪ್ಪ ಹೇಳಿದ್ದು ಅದನ್ನೇ, ಇದು ಸಕ್ಸಸ್ ಆಗ್ಲಿ ಫೇಲ್ಯೂರ್ ಆಗ್ಲಿ ನೀನ್ ತಲೆ ಕೆಡ್ಸ್ಕೋಬಾರ್ದು, ಬಿಕಾಸ್ ನೀನು ಇಲ್ಲಿಟ್ಕೋಬೇಕು ಅಷ್ಟೇ, ಸಕ್ಸಸ್ ಬಂತು ಅಂತ ಅದನ್ನ ತಲೆ ಮೇಲೆ ಇಟ್ಕೋಬಾರ್ದು, ಬಿಕಾಸ್ ಯಾವತ್ತೊಂದಿನ ಫೇಲ್ಯೂರ್ ಆದ್ರೆ ನಿನಗೆ ಅದು ಕಷ್ಟ ಆಗತ್ತೆ. ಸೊ ಸಕ್ಸಸ್ ಆಗ್ಲಿ ಫೇಲ್ಯೂರ್ ಆಗ್ಲಿ ಒಂದೇ ತರ ತಗೊಂಡು ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೇಕು.
ಈಗ ನೀವು ಸಿನಿಮಾ ಸೂಪರ್ ಹಿಟ್ ಆಯ್ತು, ಒಂದು ಸೆಲೆಬ್ರಿಟಿ ಆಗಿದ್ದೀರಾ, ಇವಾಗ ನಿಮ್ ಫ್ರೆಂಡ್ಸ್ ಎಲ್ಲ ಹೆಂಗ್ ಟ್ರೀಟ್ ಮಾಡ್ತಾರೆ ನಿಮ್ಮನ್ನು? ಅವರು ನಾನು ಮುಂಚೆ ಪ್ರೇಮ ಮಗ್ಳ ಅಂತ ಗೊತ್ತಿದ್ರೇನು ಒಂದೇ ತರ ಟ್ರೀಟ್ ಮಾಡೋದು, ಅಮೃತ ಅಂದ್ರೇನು ಒಂದೇ ತರ ಟ್ರೀಟ್ ಮಾಡೋದು, ಸೆಲೆಬ್ರಿಟಿ ಆದ್ರೇನು ಒಂದೇ ತರ ಟ್ರೀಟ್ ಮಾಡೋದು. ಈಗ ನಮ್ಗೆ ಗೊತ್ತಿಲ್ಲದ್ದು, ಆಡಿಯನ್ಸ್ ಗೊತ್ತಿಲ್ಲದ್ದು, ನಿಮ್ಮ ಒಂದು ಸರ್ಪ್ರೈಸ್ ವಿಷಯ ಏನು? ಸರ್ಪ್ರೈಸ್ ವಿಷಯ ಮೇ ಬಿ ಜನರು ಅನ್ಕೋತಾರ ಸೆಲೆಬ್ರಿಟಿ ಮಕ್ಕಳು ಆಟಿಟ್ಯೂಡ್ ಜಾಸ್ತಿ ಅಥವಾ ಆತರ ಅಂತ, ನಾನ್ ಫುಲ್ ನಾರ್ಮಲ್. ಅಂಡ್ ಏನ್ ಅನ್ಕೋತಾರ, ದೊಡ್ಡ ಹೋಟ್ಲಲ್ಲೇ ತಿನ್ನಕ್ ಇಷ್ಟ ಪಡೋದು, ಪಿಜ್ಜಾ ಬರ್ಗರ್ ತಿನ್ನೋದು, ಹಂಗೇನಿಲ್ಲ, ನಾವ್ ರಾಗಿ ಮುದ್ದೆನು ತಿಂತೀವಿ, ಪಾನಿಪುರಿನು ತಿಂತೀವಿ. ಈಗ ಯಾವ ಡೈರೆಕ್ಟರ್ ಜೊತೆ ನಿಮಗೆ ಕೆಲಸ ಮಾಡ್ಬೇಕು ಅಂತ ಆಸೆ ಇದೆ? ಎಲ್ಲಾ ಡೈರೆಕ್ಟರ್ಸ್ ಜೊತೆನು ಕೆಲಸ ಮಾಡ್ಬೇಕಂತ ಆಸೆ ಇದೆ. ಅಲ್ಲ ಪರ್ಟಿಕ್ಯುಲರ್ಲಿ ಇವ್ರ ಹತ್ರ ಮಾಡ್ಬೇಕಪ್ಪ? ಪರ್ಟಿಕ್ಯುಲರ್ಲಿ ತುಂಬಾ ಜನ ಇದಾರೆ, ಒಂದಂತ ಹೇಳಕ್ ಆಗಲ್ಲ. ಓಕೆ, ಒಬ್ರುದು ಹೇಳಿ, ಯಾರದು ಒಬ್ರುದು? ಅದೇ ಹೇಳ್ತೀನಿ, ಎಷ್ಟೊಂದ್ ಜನ ಇದಾರೆ, ಈಗ ಒಬ್ರು ಅಂತ ಹೇಳಿದ್ರೆ ಅವ್ರು ಒಬ್ರು. ಕೆಜಿಎಫ್ ಪ್ರಶಾಂತ್ ನೀಲ್ ಹತ್ರ ಮಾಡ್ಬೇಕು ಆತರ ಏನಾದ್ರೆ. ಈಗ ನಿಮಗೆ ಒಂದು ಶೂಟಿಂಗ್ ಬ್ರೇಕ್ ಅಂತ ಸಿಗುತ್ತೆ ಅಂತ ಹೇಳ್ಕೊಳ್ಳಿ, ಶೂಟಿಂಗ್ ಬ್ರೇಕ್ ಸಿಗುತ್ತೆ, ಒಂದು 5 ನಿಮಿಷ ಬ್ರೇಕ್ ಸಿಗುತ್ತೆ, ಅವಾಗ ಏನ್ ಮಾಡ್ತೀನಿ? ಅವಾಗ ಜೊತೆಲಿ ಯಾರಾದ್ರೂ ಇದ್ದ ಮಾತಾಡ್ಕೊಂಡ್ ಕುತ್ಕೊಳ್ತೀನಿ, ಇಲ್ಲಾಂದ್ರೆ ನಿದ್ದೆ. ನಿದ್ದೆ ಮಾಡ್ತೀರಿ, 5 ನಿಮಿಷ ನಿದ್ದೆ ಮಾಡ್ಬಿಡ್ತೀರಿ. ಓಕೆ, ಈಗ ಸಿನಿಮಾ ಇಂಡಸ್ಟ್ರಿಗೆ ನೀವು ಬಂದಿಲ್ಲ ಅಂದ್ರೆ ಏನಾಗ್ತಾ ಇದ್ರಿ, ಏನ್ ಮಾಡ್ತಾ ಇದ್ರಿ? ಈಗ ಒಂದು ಆಕ್ಚುಲಿ ಪ್ಲೇಸ್ಮೆಂಟ್ ಕೂಡ ಆಗಿತ್ತು, ಆ ಕೆಲಸದಲ್ಲಿ ಇರ್ತದೆ. ಪ್ಲೇಸ್ಮೆಂಟ್ ಆಗಿತ್ತು. ಓಕೆ ಓಕೆ ಓಕೆ. ಈಗ ಟಗರು ಪಲ್ಯ ಅಂತ ಒಂದು ಡೈಲಾಗ್ ನೆನಪಿದೆಯಾ ನಿಮಗೆ, ಹೇಳ್ಬೋದಾ ಯಾವ್ದಾದ್ರು ಒಂದು ಡೈಲಾಗ್? ರೈತರ ಬಗ್ಗೆ ಡೈಲಾಗ್, ಇವನೊಬ್ಬ ರೈತ ಅಂತ ಬೇರೊಬ್ಬನ್ ಕೊಟ್ ಮದ್ವೆ ಮಾಡಿಸಿದ್ಯಾ, ದೇಶ ಕನ್ನಾಕೋ, ತನ್ನ ಹೆಂಡತಿ ಮಕ್ಕಳನ್ನ ಹಸ್ಕೊಂಡಿರಕ್ ಬಿಟ್ಟಾನ. ಸೂಪರ್. ಈಗ ನಿಮ್ಮ ಕ್ಯಾರೆಕ್ಟರ್ ಬರೋದಾದ್ರೆ, ನೆಗೆಟಿವ್ ಕ್ಯಾರೆಕ್ಟರ್ ಬಂದ್ರೆ ನೀವು ಮಾಡ್ತೀರಾ? ಅದ ಹೇಗಿದೆ ಸ್ಕ್ರಿಪ್ಟ್ ಜೊತೆ ಅದ್ರ ಏನು ಪರ್ಫಾರ್ಮೆನ್ಸ್ ಹೇಗಿದೆ ಅಂಡ್ ಅದ ನೆಸೆಸಿಟಿ ಎಷ್ಟಿದೆ ಅನ್ನೋದ್ರ ಮೇಲೆ ಡಿಪೆಂಡ್. ಹೀರೋಯಿನ್ಗೆ ಮಾತ್ರ ನೀವು ವೇಟ್ ಮಾಡ್ತಾ ಇಲ್ಲ, ಬೇರೆ ಕ್ಯಾರೆಕ್ಟರ್ ಗಳನ್ನು ಮಾಡ್ತೀರಿ? ಡಿಪೆಂಡ್ಸ್, ಲೀಡ್ ಕ್ಯಾರೆಕ್ಟರ್ಸ್. ಲೀಡ್ ಕ್ಯಾರೆಕ್ಟರ್ಸ್. ಓಕೆ, ನೀವು ಬಿಗ್ ಬಾಸ್ ಕಾರ್ಯಕ್ರಮ ಯಾಕೆ ನೋಡ್ತೀರಿ? ನೋಡ್ತೀರಿ? ಈಗ ಸದ್ಯಕ್ಕೆ ನಾನು ನೋಡಿಲ್ಲ, ಈಗ ಕೆಲ್ಸದ ಬಿಸಿಯಿಂದ. ಫಸ್ಟ್ ಸೀಸನ್ ಏನೋ ನೋಡಿದ್ದೆ ಅನ್ಸುತ್ತೆ, ಬಟ್ ಅದ್ರಲ್ಲಿ ಕಲಿಯಕ್ಕೂ ತುಂಬಾನೇ ಇದೆ ಅನ್ಸುತ್ತೆ. ಅಂಡ್ ಅಲ್ಲಿ ಹೋದಾಗ ಅವ್ರು ಕಲ್ತ್ಕೊಳ್ಳೋ ವ್ಯಾಲ್ಯೂಸ್ ಆಗಿರ್ಬೋದು, ಅಂಡ್ ನನ್ಗೆ ಸುದೀಪ್ ಸರ್ ಬಂದಾಗ ಏನ ತುಂಬಾ ಇಷ್ಟ, ಬಿಕಾಸ್ ಆ ಮೋಟಿವೇಶನ್ ಆಗಿರ್ಬೋದು, ಅವ್ರು ಹೇಳುವಂತ ಮಾತುಗಳು. ಬಿಗ್ ಬಾಸ್ ಗೆ ನಿಮಗೆ ಅವಕಾಶ ಸಿಕ್ಕಿ ಹೋಗ್ತೀರಾ? ಈಗ ಈಗ ನಿಮಗೆ ಕಾಲ್ ಬರುತ್ತೆ, ಬಿಗ್ ಬಾಸ್ ಬನ್ನಿ. ಹೋಗಲ್ಲ, ಯಾಕೆ ಹೋಗಲ್ಲ ಗೊತ್ತಿಲ್ಲ, ನಾನಲ್ಲಿ ಇರಕ್ ಆಗಲ್ಲ. ಅದು ಯಾಕೆ ಕಷ್ಟ ಆಗುತ್ತೆ? ನನಗ್ ತುಂಬಾ ಕಷ್ಟ ಆಗುತ್ತೆ ಅಲ್ಲಿರೋದಕ್ಕೆ, ಅಮ್ಮನ್ನ ಬಿಟ್ಟಿರಕ್ಕೆ. ನಾನೊಂದು ಹೆಸರು ಹೇಳ್ತಾ ಹೋಗ್ತೀನಿ ಮೇಡಮ್, ನೀವು ಅದ್ರಲ್ಲಿ ನಿಮ್ಮ ಅವ್ರಿಗೆ ಏನಾದ್ರೂ ಹೇಳ್ಬೋದು, ಅವ್ರಿಗೆ ಏನಾದ್ರು ಹೇಳ್ಬೇಕಿದ್ರೆ ಮೈಕ್ ನಿಮ್ಗೆ ಏನ್ ಅನ್ಸುತ್ತೆ? ಅದು ಇನ್ಸ್ಟೆಂಟ್ ಆಗಿ ಏನ್ ಬರುತ್ತೆ, ಅದು ರಾಪಿಡ್ ಫೈರ್ ತರ ಇದು. ಓಕೆ, ಈಗ ಡಾಕ್ಟರ್ ರಾಜ್ಕುಮಾರ್ ಏನ್ ಹೇಳ್ತೀರಿ? ರಾಜ್ಕುಮಾರ್ ಸರ್ ನಮ್ಮೆಲ್ರಿಗೂ ಇನ್ಸ್ಪಿರೇಷನ್, ಇಂತ ಒಂದು ಅದ್ಭುತವಾದಂತ ವೇದಿಕೆನ ನಮ್ಮೆಲ್ರಿಗೂ ಕೊಟ್ಟಿದ್ದೀರಾ. ಅಂಡ್ ಇಷ್ಟ ಅದ್ಭುತವಾದಂತ ವೇದಿಕೆ ಸಿಕ್ಕಿರೋದು ನೀವು ಮಾಡಿದಂತ ಕೆಲಸಗಳನ್ನ ಸ್ಫೂರ್ತಿಯಾಗಿ ತಗೊಂಡು ಹೀಗೆ ಮುಂದುವರ್ತೀವಿ. ಓಕೆ, ಡಾಕ್ಟರ್ ವಿಷ್ಣುವರ್ಧನ್. ವಿಷ್ಣುವರ್ಧನ್ ಸರ್ ಕೂಡ ಅಷ್ಟೇ, ತುಂಬಾನೇ ಇನ್ಸ್ಪೈರ್ ಮಾಡಿದವರು, ಅವ್ರದೇ ಆದಂತ ಒಂದು ರೀತಿ ಇತ್ತು. ಹೀಗೆ ಅವರ ಒಂದಷ್ಟು ಹಲವು ಸಿನಿಮಾಗಳನ್ನ ನೋಡಿದೀನಿ, ಅವ್ರ ಇದ್ದಂತ ರೀತಿ ಆಗಿರ್ಬೋದು, ಪರ್ಸನಲ್ ಲೈಫ್ ಅಲ್ಲಿ ಎಲ್ಲವೂ ತುಂಬಾನೇ ಇನ್ಸ್ಪೈರ್. ಅಂಬರೀಶ್ ಅವರು, ಅಂಬರೀಶ್ ಸರ್ ಏನಂತಾರೆ, ಅದೊಂದು ರೆಬಲ್ ರೆಬೆಲ್ ಸ್ಟಾರ್ ಅಲ್ವಾ, ಸೊ ಆ ರೆಬೆಲ್ ಇದ್ದಿದೆ. ಆಗಿನ ಕಾಲದವ್ರಿಗೆ ಅಂತ ಅಷ್ಟೇ ಅಲ್ಲ, ನಮ್ಗುನು ಅಷ್ಟೇ ಇನ್ಸ್ಪೈರ್ ಮಾಡಿದವರು. ಅಂಡ್ ಆ ಗತ್ತು ಕೊನೆವರೆಗೂ ಈಗ್ಲೂ ಇದೆ, ಅವ್ರು ಇಲ್ದಿರುವಾಗೂ ಆ ಗತ್ತು ಹಂಗೆ ಇದೆ. ಆಮೇಲೆ ಇವರು ಶಂಕರ್ನಾಗ್, ಶಂಕರ್ನಾಗ್ ಸರ್ ಅವ್ರ ಡೈರೆಕ್ಷನ್ ಬಗ್ಗೆ ಕೇಳಿದೀನಿ. ಅಂಡ್ ಅವ್ರಿಗಿದ್ದಂತ ಐಡಿಯಾಸ್ ಇವಾಗ ಏನ್ ಬಂದಿದೆ ಅದನ್ನ ಅವ್ರು ಅವಾಗ್ಲೇ ಯೋಚನೆ ಮಾಡಿದ್ರು ಅಂತ ಕೇಳ್ಪಟ್ಟಿದೀನಿ. ಅನಂತನಾಗ್ ಸರ್ ನನಗೆ ತುಂಬಾನೇ ಇಷ್ಟ, ಅವರು ಅವ್ರು ಮಾಡುವಂತ ಎಲ್ಲ ಒಂದು ಪ್ರತಿ ಪಾತ್ರನೂ ಎಲ್ಲಾನೂ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ, ಬಟ್ ಎಲ್ಲಾನು ಅಷ್ಟೇ ಚೆನ್ನಾಗಿ ಅವರು ಏನು ಅದನ್ನ ಕ್ಯಾರಿ ಮಾಡ್ಕೊಂಡು ಹೋಗ್ತಾರಲ್ಲ. ಪ್ರೇಮ್ ಒಬ್ಬ ಪಾಸಿಟಿವ್ ಅಂಡ್ ಕೈಂಡ್ ಪರ್ಸನ್, ಅಂಡ್ ಕೆಲಸನ ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಪ್ರೀತಿಸೋರು ಅಂತ ಹೇಳ್ಬೋದು. ಯಶ್ ಸರ್ ನನ್ನ ಫೇವ್ರೆಟ್, ಫಸ್ಟ್ ಏನಂತಾರೆ ನನ್ ಫೇವ್ರೆಟ್, ತುಂಬಾನೇ ಫೇವ್ರೆಟ್, ಎಲ್ರಿಗೂ ಇನ್ಸ್ಪಿರೇಷನ್ ಅವರು. ಸೊ ಅವ್ರನ್ನ ನಾನು ಮೊಗ್ಗಿನ ಮನಸ್ಸು ಚಿಕ್ಕವಳಿದ್ದಾಗಿಂದ ನೋಡ್ಕೊ ಬಂದಿದ್ದೀನಿ, ಸೊ ಇಸ್ ಆಲ್ವೇಸ್ ಫೇವ್ರೆಟ್. ಅವ್ರ ಜೊತೆ ನಿಮಗೆ ಆಕ್ಟಿಂಗ್ ಮಾಡೋ ಅವಕಾಶ ಸಿಕ್ಕರೆ? ಓ ಖಂಡಿತ ಮಾಡ್ತೀನಿ. ಓಕೆ, ಆಮೇಲೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ದರ್ಶನ್ ಸರ್ ಅವರ
ಫ್ಯಾನ್ ಬೇಸ್ ಹೇಳುತ್ತೆ ಅವ್ರು ಏನಂತ. ಅಂಡ್ ಅಷ್ಟೇ ಅಷ್ಟು ಫ್ಯಾನ್ ಬೇಸ್ ಇದ್ದು ಅಷ್ಟೇ ಸೆಲ್ಫ್ ಮೇಡ್ ಆಗಿದ್ರು, ಅಷ್ಟೇ ಡೌನ್ ಟು ಅರ್ತ್ ಪರ್ಸನ್ ಅಂಡ್ ತುಂಬಾನೇ ಕೈಂಡ್. ರಿಷಬ್ ಶೆಟ್ಟಿ ಸರ್ ಅವ್ರ ಪರ್ಫಾರ್ಮೆನ್ಸ್ ಕಾಂತಾರ ನೋಡಿ ಕಳ್ದೋದೆ, ಅಂಡ್ ಅವರ ಜರ್ನಿ ಕೂಡ ಅಷ್ಟೇ ಇನ್ಸ್ಪೈರಿಂಗ್. ರಕ್ಷಿತ್ ಶೆಟ್ಟಿ ಸರ್ ನನಗೆ ಸಪ್ತ ಸಾಗರ ನೋಡಿ ಇನ್ನಷ್ಟು ದೊಡ್ಡ ಫ್ಯಾನ್ ಆಗೋದೆ ಅಂತ ಹೇಳ್ಬೋದು. ಅವ್ರು ಮಾಡಿದಂತ ಪರ್ಫಾರ್ಮೆನ್ಸ್, ಆ ಇನ್ನೋಸೆನ್ಸ್ ಇಟ್ಕೊಂಡು ಆ ರೇಜ್ ಅಲ್ಟಿಮೇಟ್. ರಾಜ್ಬಿ ಶೆಟ್ಟಿ ಸರ್ ನಾನು ಅವನ ಒಂದ್ಸತಿ ಮೀಟ್ ಆಗಿದ್ದು, ಬಟ್ ಅವ್ರಿರುವಂತ ರೀತಿ ಅಂಡ್ ಎಲ್ರು ಟ್ರೀಟ್ ಮಾಡುವಂತ ರೀತಿ ತುಂಬಾನೇ ಫ್ರೆಂಡ್ಲಿ. ಅಪ್ಪು ಸರ್ ಎಲ್ರಿಗೂ ಹಾರ್ಟ್ ಫೇರ್ವೆಟ್. ನನ್ನ ಹಾರ್ಟ್ ಫೇರ್ವೆಟ್ ಪರಮಾತ್ಮ ಶಿವರಾಜ್ ಕುಮಾರ್, ಆಲ್ವೇಸ್ ಎನರ್ಜೆಟಿಕ್. ಓಕೆ, ಉಪೇಂದ್ರ ಸರ್ ಇಂಟೆಲಿಜೆಂಟ್. ಸುದೀಪ್ ಸರ್ ನನಗೆ ಅವ್ರ ನೆನಪಾಗದೆ ಸ್ಟೈಲ್ ಸ್ವಾಗ್, ಅದ್ರ ಜೊತೆ ಅವರ ಮಾತು ನಂಗೆ ತುಂಬಾ ಇಷ್ಟ. ರಚಿತಾರಾಮ್ ಅವ್ರ ಏನಂತಾರೆ ಅದೊಂದು ಕ್ರೇಜ್ ಆ ಲೆವೆಲ್ ಇದೆಯಲ್ಲ, ಅದನ್ನ ಅವ್ರು ಚೆನ್ನಾಗಿ ಮೇಂಟೈನ್ ಮಾಡಿದ್ರು. ಮಹಾಲಕ್ಷ್ಮಿ ಮ್ಯಾಮ್ ಕನಸಿನ ರಾಣಿ, ಈಗಲೂ ಅವ್ರ ಅದನ್ನೇ ಏನು ಕ್ಯಾರಿ ಮಾಡ್ಕೊ ಬಂದಿದ್ದಾರೆ. ಸೊ ಶಿ ಇಸ್ ಫಾರ್ ಎವರ್ ಡ್ರೀಮ್ ಗರ್ಲ್. ಓಕೆ, ಥ್ಯಾಂಕ್ ಯು, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ನಾನು ಕೇಳ್ತೀನಿ ಪ್ರಶ್ನೆ, ನೀವು ಹೌದು ಅಲ್ಲ ಅಂತ ಹೇಳ್ಬೇಕು. ನೀವು ಸುಮ್ಸುಮ್ನೆ ನಗ್ತೀರಾ ಯಾವತ್ತಾದ್ರು? ಸುಮ್ಸುಮ್ನೆ ಇಲ್ಲ. ನಿಮಗೆ ಕೋಪ ಬರೋದೇ ಇಲ್ವಾ? ಬರುತ್ತೆ. ಯಾಕೆ ಬರುತ್ತೆ? ಯಾರಾದ್ರೂ ಇರಿಟೇಟ್ ಮಾಡಿದ್ರೆ ಅಂಡ್ ತುಂಬಾ ಏನಾದ್ರೂ ಕೆದಕ್ತಾ ಇದ್ರು. ಕೋಪ ಬಂದಾಗ ಫಸ್ಟ್ ಏನ್ ಬೈತೀರಿ ನೀವು? ಕೋಪ ಬಂದಾಗ ಬೈಯಲ್ಲ, ನಾನು ಸೈಲೆಂಟ್ ಆಗ್ತೇನೆ. ಈಗ ಯಾರ್ದಾದ್ರು ನಂಬರ್ ಬ್ಲಾಕ್ ಮಾಡಿದಿರಾ ನೀವು ಫೋನಲ್ಲಿ ಇರಿಟೇಟ್ ಮಾಡಿದ್ದಕ್ಕೆ? ಎಷ್ಟೊಂದ್ ಜನ ಮಾಡಿದಿರಿ. ಓಕೆ, ಈಗ ಪೊಲಿಟಿಕ್ಸ್ ಬರ್ತೀರಾ ಅಂತ ಇಟ್ಕೊಳ್ಳಿ, ಸಿನಿಮಾ ಬಿಟ್ಟು ನೀವೊಬ್ರು ಪ್ರೈಮ್ ಮಿನಿಸ್ಟರ್ ಆಗ್ತೀರಾ, ಏನ್ ಮಾಡ್ತೀರಾ ಫಸ್ಟ್? ಆದ್ರೆ ಪೊಲಿಟಿಕ್ಸ್ ಬರ್ರದೇ ಇಲ್ಲ. ಆದ್ರೆ ಇಲ್ಲ, ಏನ್ ಬದಲಾವಣೆ ಮಾಡ್ತಾ ಅನ್ಕೊಂತೀರಾ? ಅಲ್ಲ ಬಂದ್ರಿ ಅನ್ಕೊಳ್ಳಿ, ಬರಲ್ಲ. ಓಕೆ, ಬಂದ್ರಿ, ಸಪೋಸ್ ಬಂದ್ರಿ. ಗೊತ್ತಿಲ್ಲಪ್ಪ, ನಾನ್ ಬರಲ್ಲ, ಸೊ ನನಗೆ ಐಡಿಯಾ ಇಲ್ಲ. ಐಡಿಯಾ, ನೋ ಐಡಿಯಾ, ಹೆಚ್ಚರೆ ಬರಲಿಲ್ಲ. ಓಕೆ, ನಿಮ್ ಫೇವರೇಟ್ ಡಿಶ್? ಫೇವರೇಟ್ ಡಿಶ್ ನಂಗೆ ಎಲ್ಲಾನು ಇಷ್ಟ. ಎಲ್ಲಾನು ಇಷ್ಟ ಅಲ್ಲ, ಅದ್ರಲ್ಲಿ ಒಂದು ನಮ್ಮ ನಿಮ್ಮ ಅಭಿಮಾನಿಗಳಿಗೆ ಗೊತ್ತಾಗಿ ಜಾಸ್ತಿ ಪಾನಿಪುರಿ ಇಷ್ಟ, ಫ್ರೈಡ್ ರೈಸ್ ಇಷ್ಟ. ಫೇವರೇಟ್ ದೇವಸ್ಥಾನ? ದೇವಸ್ಥಾನ ಎಲ್ಲದಕ್ಕೂ ಹೋಗ್ತೇನೆ. ಓಕೆ, ಅಲ್ಲ ಅದ್ರಲ್ಲಿ ಒಂದು, ಅಲ್ಲಿ ಹೋದಾಗ ಒಂದು ಖುಷಿ ಆಗುತ್ತೆ. ಖುಷಿ ಅಂದ್ರೆ ನಮ್ಮ ಮನೆ ಹತ್ರ ಇರುವಂತ ದೇವಸ್ಥಾನ ಹನುಮಗಿರಿ. ಹನುಮಗಿರಿ, ಓಕೆ. ಈಗ ಸಡನ್ ಆಗಿ ಒಂದು ಸ್ಪೈಡರ್ ಮ್ಯಾನ್ ಗೆ ಇರೋ ಪವರ್ ನಿಮ್ ಬರುತ್ತೆ ಅಂತ ಇಟ್ಕೊಳ್ಳಿ, ಏನ್ ಮಾಡ್ತೀರಿ? ಆರ್ತಿ. ಓಕೆ, ನಿಮ್ಮ ಒಂದು ಗುಣ ನಿಮಗೆ ಇಷ್ಟ ಆಗಲ್ಲ, ಅದು ಯಾವ್ದು ಚೇಂಜ್ ಮಾಡ್ಕೋಬೇಕು ಅನ್ಕೊಂತ? ಇಷ್ಟ ಆಗಲ್ಲ ಬಟ್ ಅದು ಬೇಕು, ಪೇಷನ್ಸ್. ಪೇಷನ್ಸ್, ತುಂಬಾನೇ ಪೇಷನ್ಸ್ ಇಟ್ಕೊಂಡು ಅದು ಚೇಂಜ್ ಮಾಡ್ಕೋಬೇಕು ಅನ್ಕೊಂತ. ಚೇಂಜ್ ಮಾಡ್ಕೊಳಕ್ ಆಗಲ್ಲ, ಅದ್ ಬೇಕೇ ಬೇಕು. ಅಲ್ಲ, ಚೇಂಜ್ ಮಾಡ್ಕೊಳ್ಳುವಂತದ್ದು ಚೇಂಜ್ ಮಾಡ್ಕೊಳ್ಳೋಂತದ್ದು ಆತರದ. ಈಗ ಕೋಪ ಇರ್ಬೋದು, ಸುಳ್ಳು ಹೇಳೋದಿರ್ಬೋದು, ಯಾವ್ದಾದ್ರು ಆತರದ್ದು ಆತರ ಯಾವ್ದು ಇಲ್ಲ. ಈಗ ಕೆಲವು ಹ್ಯಾಬಿಟ್ ನಿಮಗೆ ಅಡಾಪ್ಟ್ ಆಗಿರಲ್ಲ, ಈಗ ಯಾವ ಹ್ಯಾಬಿಟ್ ನೆಕ್ಸ್ಟ್ ಅಡಾಪ್ಟ್ ಮಾಡ್ಕೋಬೇಕು ಅಂತ? ಅಡಾಪ್ಟ್ ಹ್ಯಾಬಿಟ್ ಸ್ವಲ್ಪ ಡಯಟ್ ಹಂಗೆ ಮೇಂಟೈನ್ ಮಾಡ್ಕೊಳ್ತಾ ಹೋಗುತ್ತೆ, ಅದನ್ನ ಆಡ್ ಮಾಡ್ಬೇಕು. ಓಕೆ ಓಕೆ, ಈಗ ನಿಮಗೆ ಸಿಕ್ಕಿರೋ ಗುಡ್ ಅಡ್ವೈಸ್ ಏನು? ಗುಡ್ ಅಡ್ವೈಸ್ ನಂಗ್ ಸಿಕ್ಕಿರೋಂತ ಗುಡ್ ಅಡ್ವೈಸ್ ಅಂದ್ರೆ ಐ ಥಿಂಕ್ ಅದ್ ನನ್ಗೆ ನನ್ನೊಳಗದಿತ್ತು. ಸೊ ನೀನ್ ಈಗ ಹೇಗಿದ್ಯಾ ಅದೇ ತರ ಇರು ಅಷ್ಟೇ. ಅದ್ ಯಾರು ಡ್ಯಾಡಿ ಅಡ್ವೈಸ್ ಅಲ್ಲ, ಇಲ್ಲ ಎಲ್ರು ಹೇಳೋದು ಅದನ್ನೇ. ಲೈಕ್ ಇಂಟರ್ವ್ಯೂಸ್ ಹೋದಾಗ ನೀವ್ ಹೀಗೆ ಇರಿ, ಇನ್ನ ಎಷ್ಟು ಮೂವೀಸ್ ಮಾಡಿ ಹೇಗಿದ್ರು ಅದೇ ತರ. ಸೊ ನಂಗೆ ಅದೇ ತರ ಇರಕ್ ಇಷ್ಟ. ಜನರ ಬೇರೆ ಜನರ ಯಾವ ಬುದ್ಧಿ ನಿಮಗೆ ಇಷ್ಟ ಆಗಲ್ಲ? ಇರಿಟೇಟ್ ಅಂತ ಅಲ್ಲ, ಬಟ್ ನನ್ಗೆ ಜನರು ಎಲ್ಲರತ್ತು ನಗ್ನಗ್ತಾ ಇರ್ಬೇಕು. ಈಗ ಯಾರನ್ನು ಏನೋ ನೋಡ್ತೀರ, ಸ್ಟ್ರೇಂಜರ್ಸ್ ಆಗಿರ್ಲಿ ಯಾರೇ ಆಗಿರ್ಲಿ, ಒಂದ್ ಸ್ವಲ್ಪ ಖುಷಿ ಖುಷಿಯಿಂದ ಮಾತಾಡ್ಸೋದು. ಯಾವ ಜಾನರ್ ನ ಸಿನಿಮಾ ನಿಮಗೆ ತುಂಬಾ ಇಷ್ಟ? ಜಾನರ್ ಥ್ರಿಲ್ಲರ್ಸ್ ಇಷ್ಟ ನನಗೆ, ಸಸ್ಪೆನ್ಸ್ ಥ್ರಿಲ್ಲರ್ಸ್. ನಿಮ್ಮ ತಂದೆ ಕೋಪ ಬಂದ್ರೆ ನಿಮ್ಗೆ ಸಡನ್ ಆಗಿ ಏನಂತ ಬೈತಾರೆ? ಬಯೋದು ಅಂದ್ರೆ ಜೋರಾಗಿ ಅಮ್ಮು ಅಂತ. ಓಕೆ, ಅದನ್ನು ಪ್ರೀತಿಯಿಂದ ಹೇಳ್ತಾರೆ, ಬಯೋದಲ್ಲ ಆಕ್ಚುಲಿ ಅಷ್ಟೇ. ಅದ ಹಂಗಂದ್ರೆ ಅಷ್ಟೇ, ಅಲ್ಲಿಗೆ ಮುಗಿತು. ಓಕೆ, ನಿಮ್ ಇಷ್ಟದ ಪೆಟ್ಟಿ ಯಾವ್ದು, ಅನಿಮಲ್ ಯಾವ್ದು? ಅನಿಮಲ್ ಎಲಿಫೆಂಟ್. ಎಲಿಫೆಂಟ್, ಅದು ಮನೇಲಿ ಸಾಕಕ್ ಆಗಲ್ವಲ್ಲ? ಮನೇಲಿ ಸಾಕುವಂತದ್ದು? ಮನೇಲಿ ಸಾಕಾಗಲ್ಲ, ಮನೇಲಿ ಸಾಕುವಂತದ್ ನಾಯಿ ಬೇಕು. ಎಲ್ಲ ಇದೆಯಾ ನಿಮ್ ಪೆಟ್ ಇದೆಯಾ? ಇಲ್ಲ, ರೋಡ್ ಅಲ್ಲಿ ಇದೆ ಅದೇ. ಓಕೆ, ನಿಮ್ಮಿಂದ ನೆಕ್ಸ್ಟ್ ಮೂವಿಲಿ ಫ್ಯಾನ್ಸ್ ಏನ್ ನಿರೀಕ್ಷೆ ಮಾಡಬಹುದು? ಏನು
ಇಂಪ್ರೂವ್ಡ್ ಆಕ್ಟಿಂಗ್ ಸ್ಕಿಲ್ಸ್, ಬೆಟರ್ ಪರ್ಫಾರ್ಮೆನ್ಸ್. ಸೂಪರ್. ನೀವು ಡೈಲಿ ಎದ್ದು ದೇವರಲ್ಲಿ ಏನು ಫಸ್ಟ್ ಏನು ಪ್ರಾರ್ಥನೆ ಮಾಡ್ತೀರಿ? ಎಲ್ಲರೂ ಚೆನ್ನಾಗಿಟ್ಟರು, ಎಲ್ಲರೂ ಖುಷಿಯಾಗಿಟ್ಟರು. ಸೂಪರ್. ಈಗ ನಿಮ್ಗೆ ಒಂದು ಯಾವ್ದೋ ಒಂದು ಕೆಲಸ ಮಾಡಿರ್ತೀರಾ, ಅದು ಗಿಲ್ಟ್ ಕಾಡ್ತಾ ಇರುತ್ತೆ, ಚೆನ್ನಾಗಿ ಮಾಡಬಾರ್ದಿತ್ತು ಅಂತ. ಅದು ಯಾವ ಕೆಲಸ ಮಾಡಬಾರ್ದು ನಿಮ್ಗೆ ಗೊತ್ತಿಲ್ಲದೆ ಆಗಿರುತ್ತೆ, ಗಿಲ್ಟ್ ಕಾಡ್ತಾ ಇರುತ್ತೆ, ಇದು ಮಾಡಬಾರ್ದಿತ್ತು ಅಂತ, ಆತರ ಯಾವ್ದು ಇದೆಯಾ? ಇಲ್ಲ, ಯಾವ್ದು ಇಲ್ಲ. ಓಕೆ. ನಿಮ್ ಫ್ಯಾನ್ಸ್ ಗೆ ನಿಮ್ ಬಗ್ಗೆ ಗೊತ್ತಿಲ್ಲದ ಒಂದು ಸೀಕ್ರೆಟ್ ಯಾವ್ದು? ಗೊತ್ತಿಲ್ಲದಿರೋಂತ ಒಂದು ಸೀಕ್ರೆಟ್? ಏನ್ ಸೀಕ್ರೆಟ್, ಯಾವ ತರ ಎಲ್ಲ ಗೊತ್ತನ್ಸುತ್ತೆ ಅಂದ್ರೆ, ನೀವು ಸಿಂಗ್ ಆಡ್ತಾ ಇರ್ಬೋದು ಅಥವಾ ಡ್ಯಾನ್ಸರ್ ಆಗಿರ್ಬೋದು. ಆಡೋದು ನಾನು ಒಬ್ಳೇ ಇದ್ದಾಗ ಮಾತ್ರ ಆಡ್ತೀನಿ, ಒಬ್ಳೇ ಇದ್ದಾಗ ಆಡ್ತೀನಿ, ಅದೊಂದು ಸೀಕ್ರೆಟ್. ಓಕೆ. ನಿಮ್ ಫ್ರೆಂಡ್ ಅಲ್ಲಿ ನಿಮಗೆ ಹೆಚ್ಚು ಇಷ್ಟ ಆಗೋ ಗುಣ ಯಾವುದು ನಿಮ್ ಫ್ರೆಂಡ್ ಅಲ್ಲಿ? ನನ್ ಫ್ರೆಂಡ್ಸ್, ನಿಮ್ ಫ್ರೆಂಡ್ ಅಲ್ಲಿ ನನ್ನ ನಾರ್ಮಲ್ ಆಗಿ ಟ್ರೀಟ್ ಮಾಡ್ತಾರೆ, ಎಲ್ಲೋ ಪ್ರೇಮಗಳು ಅಂದ್ಬಿಟ್ಟು ಹಿಂಗ್ ಹತ್ಸೋದು ಇಲ್ಲ ಅಥವಾ ಬೇರೆ ಟೈಮ್ ಅಲ್ಲಿ ಇಳಿಸೋದು ಇಲ್ಲ, ಅವ್ರ ಹೆಂಗಿರ್ತಾರೋ ನನ್ನ ಹಂಗೆ ಟ್ರೀಟ್ ಮಾಡ್ತಾರೆ. ವೆರಿ ನೈಸ್. 2024 ನೀವು ಮಾಡ್ಲೇಬೇಕಾದ ಒಂದು ಕೆಲಸ ಯಾವ್ದು? ಒಳ್ಳೆ ಚಿತ್ರಗಳು. ಒಳ್ಳೆ ಚಿತ್ರಗಳು. ಓಕೆ. ಅಪ್ಪಿ ತಪ್ಪಿ ಯಾವ್ದು ಮಾಡಬಾರ್ದು? ಅದು ಯಾವ್ದು ಯಾವ್ದು ಮಾಡಬಾರ್ದು? ಇದೊಂದು ಕೆಲಸ ನಾನು ಮಾಡಬಾರ್ದಪ್ಪ 2024 ಅಲ್ಲಿ ಏನದು? ನನ್ನ ಮೇಲೆ ನಾನು ಸೆಲ್ಫ್ ಡೌಟ್ ಇಟ್ಕೋಬಾರ್ದು ಅಂಡ್ ಕಾನ್ಫಿಡೆನ್ಸ್ ಲೋ ಮಾಡ್ಕೋಬಾರ್ದು. ಮಾಡ್ಕೋಬಾರ್ದು. ಓಕೆ. ಇಲ್ಲಿವರೆಗೆ ಲೈಫ್ ಅಲ್ಲಿ ಮಿಸ್ ಆಗಿರೋದು ಏನು? ಮಿಸ್ ಆಗಿದೆ. ಏನು ಮಿಸ್ ಆಗಿದೆ ನಿಮಗೆ ಲೈಫ್ ಅಲ್ಲಿ? ಏನು ಮಿಸ್ ಆಗಿಲ್ಲ. ಟಗರು ಪಲ್ಯ ಮುಂಚೆ ಎಷ್ಟು ಸಿನಿಮಾಗೆ ಆಡಿಷನ್ ಕೊಟ್ಟಿದ್ದೀರಿ ನೀವು? ಆಡಿಷನ್ ಕೊಟ್ಟಿಲ್ಲ, ಬಟ್ ಆಫರ್ಸ್ ಬಂದಿತ್ತು. ಆಫರ್ಸ್ ಬಂದಿತ್ತು. ಓಕೆ. ಒಂದು ಅಂದಾಜು ಎಷ್ಟು ಬಂದಿರ್ಬೋದು? ಗೊತ್ತಿಲ್ಲ ನನಗೆ, ಅದು ಒಂದ್ 3 ಆದ್ರೂ ಬಂದಿರುತ್ತೆ. ಈಗ ನಿಮಗೆ ಒಂದು ಲವ್ ಲೆಟರ್ ಬರಿಬೇಕು ಅಂದ್ರೆ ಯಾರಿಗೆ ಬರೀತೀರಿ? ಲವ್ ಲೆಟರ್ ಯಾರು ಇಲ್ಲ ನನಗೆ, ಬರ್ಕೊಳ್ತೀನಿ. ನಿಮ್ಗೆ ಏನಿಗೆ ಬರ್ಕೊಳ್ತೀರಿ? ಅಲ್ಲ, ತಂದೆಗೆ ಬರಿಬೋದು, ತಾಯಿಗೆ, ಯಾರಿಗೂ ಬರ್ಬೋದು. ಅವ್ರಿಗೆ ಯಾರು ಬರೀತೀರಿ? ಇಬ್ರಿಗೂ ಬರೀತೀನಿ, ಅಪ್ಪ ಅಮ್ಮ. ಅಪ್ಪ ಅಮ್ಮ. ಮಲಗೋ ಮುಂಚೆ ಮಾಡೋ ಒಂದು ಕೆಲಸ ಯಾವ್ದು? ಅದು ತಪ್ಪದೇ ಮಾಡ್ತೀರಾ ಯಾವಾಗ್ಲೂ? ಸಾಂಗ್ ಕೇಳ್ತೀನಿ. ಓಕೆ. ಈಗ ನಿಮ್ಮ ಹತ್ರ ಇರೋ ವೆಹಿಕಲ್ ಯಾವ್ದು? ನನ್ನ ಹತ್ರನಾ? ನನ್ನದೇ ಯಾವ್ದಿಲ್ಲ, ಅಪ್ಪನ ಹತ್ರ ಇದೆ. ಅಪ್ಪ ವೆಹಿಕಲ್? ನಿಮ್ದೇ ವೆಹಿಕಲ್? ಫಾರ್ಚುನರ್. ಫಾರ್ಚುನರ್. ಓಕೆ. ಈಗ ಮನೆಗೆ ಕರೆಂಟ್ ಬಿಲ್ ಎಷ್ಟು ಬರುತ್ತೆ? ಕರೆಂಟ್ ಇಲ್ಲ, ಎಷ್ಟು ಬರುತ್ತೆ? ಒಂದೂವರೆ ಬರುತ್ತೆ. ಒಂದೂವರೆ ಬರುತ್ತೆ. ಓಕೆ. ಕರೆಕ್ಟಾ ಮೇಡಮ್? ಜಾಸ್ತಿ ಬರುತ್ತೆ, ಜಾಸ್ತಿ ಬರುತ್ತೆ. ನೀವು ಒಂದು ಫ್ಲೋರ್ ಅದಷ್ಟೇ ಹೇಳಿದ್ದು? ಓಕೆ. ಸೆಕೆಂಡ್ ಫ್ಲೋರ್ ಅಲ್ಲಿ ನೀವಿರೋದ? ಇಲ್ಲ, ಅಪ್ಪ. ಓಕೆ. ಓಕೆ. ಈಗ ನಿಮ್ಮ ಹತ್ರ ಇರೋ ಮೊಬೈಲ್ ಯಾವ್ದು ಈಗ ಸದ್ಯಕ್ಕೆ? ಸದ್ಯಕ್ಕೆ ರೆಡ್ಮಿ. ರೆಡ್ಮಿ. ಓಕೆ. ನೀವು ಯೂಸ್ ಮಾಡೋ ಪರ್ಫ್ಯೂಮ್? ಪರ್ಫ್ಯೂಮ್ ನಾನು ಪರ್ಟಿಕ್ಯುಲರ್ ಅಂತ ಯಾವ್ದಿಲ್ಲ, ಬಟ್ ಈಗ ವಿಕ್ಟೋರಿಯಾ ಸೀಕ್ರೆಟ್ ಇದೆ. ಓಕೆ. ಮೊಬೈಲ್ ಅಲ್ಲಿ ಹೆಚ್ಚು ಯೂಸ್ ಮಾಡೋ ಆಪ್ ಯಾವ್ದು? ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್. ವಾಟ್ಸ್ಆಪ್. ಓಕೆ. ದಿನಕ್ಕೆ ಎಷ್ಟು ಸಲ ಫೋನ್ ಚಾರ್ಜ್ ಮಾಡ್ತೀರಿ ನೀವು? 2 ಸರ್ತಿ. 2 ಸರ್ತಿ. ಓಕೆ. ಈಗ ನಿಮ್ಮ ಕಾಸ್ಟ್ಯೂಮ್ಸ್, ಬಟ್ಟೆ ಎಲ್ಲ ಹೆಚ್ಚು ಎಲ್ಲಿ ಪರ್ಚೇಸ್ ಮಾಡ್ತೀರಿ? ಪರ್ಚೇಸ್ ಅಂದ್ರೆ ಒಂದಷ್ಟು ಡಿಸೈನರ್ಸ್ ಈಗ ಗೊತ್ತಿರೋರ್ ಇದಾರೆ, ಸೊ ಅವ್ರ ಹತ್ರ ಮಾಡ್ತೀನಿ. ಶಾಪಿಂಗ್ ಹೋಗಿ ಮಾಡೋದು ಅಂತ ಆತರ ಏನಿಲ್ಲ? ಶಾಪಿಂಗ್ ಹೋಗಿ ಅಂದ್ರೆ ನಾರ್ಮಲ್ ಕ್ಯಾಶುವಲ್ ಕ್ಲೋತ್ಸ್ ಶಾಪಿಂಗ್. ಓಕೆ. ಈಗ ಒಂದು ತಿಂಗ್ ನಾನು ಒಂದು ವಿಷಯ ನೀವು ಹೇಳ್ಬೇಕು, ನಾನು ಕೇಳ್ತೀನಿ ಪ್ರಶ್ನೆ. ಮೊದಲ ಸಲ ಒಬ್ಬ ವ್ಯಕ್ತಿನ ಭೇಟಿ ಮಾಡಿದಾಗ ಏನ್ ಅಬ್ಸರ್ವ್ ಮಾಡ್ತೀರಿ ಅವರಲ್ಲಿ? ಅವರ ಸ್ಮೈಲ್. ಸ್ಮೈಲ್. ಓಕೆ. ಒಂದು ಈ ವಿಷಯ ಇದ್ದಿದ್ರೆ ನಾನು ಇನ್ನೂ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ದೆ ಅಂತ ಯಾವ ವಿಷಯ ನಿಮ್ಗೆ ಅನ್ಸುತ್ತೆ? ಆತರ ಯಾವ್ದು ಅನ್ಕೊಂಡಿಲ್ಲ. ಆಲ್ರೆಡಿ ಪರ್ಫೆಕ್ಟ್. ಯಾ, ಎಲ್ರು ಪರ್ಫೆಕ್ಟ್, ಅವ್ರು ಇರೋ ರೀತಿ ಎಲ್ರು ಒಂದೇ ತರ ಇದ್ರೆ ಏನ್ ಚೆನ್ನಾಗಿರುತ್ತೆ. ಈಗಿನ ಹೀರೋ ಇಲ್ಲದ ಒಂದು ಬೆಸ್ಟ್ ಕ್ವಾಲಿಟಿ ಏನಿದೆ ನಿಮ್ಮಲ್ಲಿ, ಯಾವ್ದು ಬೆಟರ್ ಅನ್ಸುತ್ತೆ ನಿಮಗೆ? ಆತರದ್ದು ಬೇರೆಯವ್ರ ಕಂಪಾರಿಸನ್ ಮಾಡ್ಕೊಂಡ ಅದೆಲ್ಲ ಯೋಚನೆ ಮಾಡಿಲ್ಲ. ಈಗ ಹುಡುಗರು ನಿಮ್ಮನ್ನ ಅಟ್ರಾಕ್ಟ್ ಮಾಡಕ್ಕೆ ಏನ್ ಮಾಡ್ಬೇಕು? ನನ್ನ ಇಂಟ್ರಾಕ್ಟ್ ಮಾಡಕ್ಕೆ. ಅಲ್ಲ, ಹುಡುಗರು ಹಿಂಗಿದ್ರೆ ಅಂತ ನಿಮಗೆ ಇಷ್ಟ ಆಗುತ್ತೆ? ಹುಡುಗರ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಯೋಚನೆ ಮಾಡಿ. ಸೊ ಎಲ್ರು ಅವ್ರಾಗ ಅವ್ರಿದ್ರೆ. ಓಕೆ. ಓಕೆ. ಒಂದು ವಿಷಯದಲ್ಲಿ ನೀವು ಕಾಂಪ್ರಮೈಸ್ ಆಗಲ್ಲ, ಯಾವ ವಿಷಯ? ಕಾಂಪ್ರಮೈಸ್ ಆಗಲ್ಲ ಯಾವ ವಿಷಯ? ಸ್ವಲ್ಪ ಬಟ್ಟೆ ವಿಷಯನೇ. ಓಕೆ. ಬಟ್ಟೆ ವಿಷಯ. ಓಕೆ. ಅದರಲ್ಲಿ ಕಾಂಪ್ರಮೈಸ್ ಆಗಲ್ಲ, ಹಿಂಗ್ ಬೇಕು ಅಂದ್ರೆ ಹಿಂಗ್ ಬೇಕೇ ಬೇಕು. ಚೂರು ಈ ಕಡೆ ಆ ಕಡೆ ಹೋಗ್ಬೇಕು, ಬಟ್ ಕಂಫರ್ಟ್ ಆಗಿರ್ಬೇಕು. ಓಕೆ. ನೀವು ತುಂಬಾ ಫಾಲೋ ಮಾಡೋ ನಂಬಿಕೆ ಯಾವ್ದು? ನಂಬಿಕೆ. ನಂಬಿಕೆ. ಐ ಥಿಂಕ್ ಹಾರ್ಡ್ ವರ್ಕ್ ಪೇಸ್ ಆಫ್. ಹಾರ್ಡ್ ವರ್ಕ್ ಪೇಸ್ ಆಫ್. ಓಕೆ. ಈಗ ನಾನು ಒಂದು ಪದ ಹೇಳ್ತೀನಿ, ಅದಕ್ಕೆ ನೀವು 2 ವರ್ಡ್ ಹೇಳ್ಬೇಕು. ಆಕ್ಟಿಂಗ್. ಆಕ್ಟಿಂಗ್ ಜೀವನ. ಇನ್ನೊಂದು. ಇನ್ನೊಂದು ಹೇಳ್ಬೇಕು? ಪ್ರೀತಿ. ಪ್ರೀತಿ. ಡೇಟಿಂಗ್. ಡೇಟಿಂಗ್.
ಡೇಟಿಂಗ್ ಐಡಿಯಾ ಇಲ್ಲ. ನೋ ಐಡಿಯಾ. ಡೇಟಿಂಗ್, ಡೇಟಿಂಗ್ ಬೇಕು ಬೇಕು. ಓಕೆ, ಮಸ್ತ್ ಮಸ್ಟ್ ಅಂಡ್ ಶುಡ್ ಮಸ್ಟ್ ಅಂಡ್ ಶುಡ್. ಓಕೆ, ಈಗ ಇದಾದ ಅಂತ ಹೇಳಬೇಕು, ಎರಡರಲ್ಲೂ ಒಂದು ಚೂಸ್ ಮಾಡಬೇಕು. ಆಕ್ಟಿಂಗ್, ಎಜುಕೇಶನ್, ಬೋತ್, ಯಾವ್ದು ಒಂದು ಮಾಡಬೇಕು? ಆಕ್ಟಿಂಗ್. ಆಕ್ಟಿಂಗ್, ಓಕೆ. ಗ್ಲಾಮರ್, ಡಿ ಗ್ಲಾಮರ್, ಬೋತ್ ಆರ್ ಫೈನ್. ಬೋತ್ ಹೇಳಂಗಿಲ್ಲ, ಯಾವ್ದು ಒಂದು ಚೂಸ್ ಮಾಡಬೇಕು? ಎರಡು ಫೈನ್ ಅದ, ಎರಡು ಆಪೋಸಿಟ್, ಎರಡು ಫೈನ್. ಎರಡು ಫೈನ್, ಓಕೆ. ಫುಲ್ ಡೇ ಶೂಟಿಂಗ್, ಫುಲ್ ಡೇ ರೆಸ್ಟ್? ಫುಲ್ ಡೇ ಶೂಟಿಂಗ್. ಫುಲ್ ಡೇ ಶೂಟಿಂಗ್, ಓಕೆ. ಒಂದು ನೀವು ಟೂರ್ ಮಾಡೋದಾದ್ರೆ ಆಲ್ ಇಂಡಿಯಾ ಆರ್ ಇಂಟರ್ನ್ಯಾಷನಲ್ ಟೂರ್, ಯಾವ್ದು ಮಾಡ್ತೀರಿ? ಆಲ್ ಇಂಡಿಯಾ ಸ್ವಲ್ಪ ಆಲ್ರೆಡಿ ಅರ್ಧ ಮಾಡಿದೀನಿ ಅಂತ. ಇಂಟರ್ನ್ಯಾಷನಲ್, ಇಂಟರ್ನ್ಯಾಷನಲ್ ಮಾಡೋದು. ಈಗ ಹೀಗಾದ್ರೆ ಹೇಗೆ ಅಂತ ಅಂದ್ರೆ ಒಂದು ಗೆಸ್ ಅಷ್ಟೇ, ಅದು ಇಮ್ಯಾಜಿನೇಷನ್. ನೀವು ಬೆಳಿಗ್ಗೆ ಹೇಳ್ತೀರ, ಹೇಳುವಾಗ ಒಂದು 20 ಕೆಜಿ ಪುಟಾನ್ ಆಗಿರ್ತೀರ, ಅವಾಗ ಏನ್ ಮಾಡ್ತೀರಾ? ಜಿಮ್ ಹೋಗ್ತೀನಿ. ಶಾಕ್ ಆಗಲ್ಲ ನಿಮ್ಗೆ? ಶಾಕ್ ಇಲ್ಲಪ್ಪ. ಏನೋ 20 ಕೆಜಿ ದಪ್ಪ ಹೆಂಗ್ ಕಾಣ್ತೀನಿ ಅಂತ ಗೊತ್ತಿಲ್ಲ. ಏನೇನ್ ಮಾಡೋದಾಗುತ್ತೆ ನೆಕ್ಸ್ಟ್, ಅದನ್ನ ಇಳಿಸ್ಬೇಕು. ಹೌದು, ಅದ್ರ ಬಗ್ಗೆ ವರ್ಕ್ ಮಾಡ್ತೀರಿ. ಓಕೆ, ಈಗ ನೀವು ಟ್ರೈನ್ ಅಲ್ಲಿ ಹೋಗ್ತೀರಿ, ಒಬ್ಬರೇ ಹೋಗ್ತೀರಿ, ನಿಮ್ಗೆ ಇಷ್ಟ ಇಲ್ಲದ ವ್ಯಕ್ತಿ ಅದೇ ಟ್ರೈನಿಗೆ ಹತ್ತಾನೆ, ನಿಮ್ ಪಕ್ಕ ಕುತ್ಕೊಂತಾನೆ, ಅವಾಗ ನೀವ್ ಏನ್ ಮಾಡ್ತೀರಿ? ಇಯರ್ ಫೋನ್ ತಗೊಂಡ್ ಕುತ್ಕೊಂತೀರಿ. ನಿಮ್ಮ ಅಷ್ಟೇ ನೀವು ಕುತ್ಕೊಂತೀರಿ. ಓಕೆ, ಒಂದ್ ಇಂಪಾರ್ಟೆಂಟ್ ಕಾಲ್ ಮಾಡ್ಬೇಕು, ನೀವು ಯಾರಿಗೆ ಅಪ್ಪ ಅಮ್ಮ ಕಾಲ್ ಮಾಡ್ಬೇಕು, ಮೊಬೈಲ್ ಸ್ವಿಚ್ ಆಫ್ ಆಗುತ್ತೆ, ಅವಾಗ ಏನ್ ಮಾಡ್ತೀರಿ? ಚಾರ್ಜ್ ಇಲ್ಲ, ಯಾರಾದ್ರೂ ಇದ್ರೆ ಅವ್ರ ಹತ್ರ ಇಸ್ಕೊಂಡ್. ಅದೇ ಅದೇ, ಯಾವ್ದು ಆಪ್ಷನ್ ಇಲ್ಲ, ನಿಮ್ ಮೊಬೈಲ್ ಸ್ವಿಚ್ ಆಫ್ ಆಗುತ್ತೆ, ಏನ್ ಮಾಡ್ತೀರಿ? ಅವ್ರು ಕಾಲ್ ಮಾಡ್ಲೇಬೇಕು, ಅರ್ಜೆಂಟ್ ಮಾಡ್ಲೇಬೇಕು, ಎಮರ್ಜೆನ್ಸಿ. ಏನ್ ಮಾಡ್ತೀರಿ? ಅಲ್ಲೆಲ್ಲಾದ್ರೂ ಆಚೆ ಟೆಲಿಫೋನ್ ಬೂತ್ ಏನಾದ್ರೂ ಇದ್ರೆ ಅಥವಾ ಯಾರಾದ್ರೂ. ಓಕೆ, ಅಲ್ಲ ಅವ್ರ ನಂಬರ್ ನಿಮಗೆ ಬಯಟ್ ಇಲ್ಲ ಇದೆ ಅಲ್ಲ, ಇಲ್ಲ ಅಂತ ಅನ್ಕೊಳ್ಳಿ. ಈಗಾದ್ರೆ ಹೇಗೆ ಅಂತ, ಇಲ್ಲ ಅಂತ ಅನ್ಕೊಳ್ಳಿ, ಏನ್ ಮಾಡ್ತೀರಿ? ಕರ್ನಾಟಕದಲ್ಲಿದ್ರೆ ಅವರೇ ಕಣ್ಣಿಡ್ದು ಜನರು ಬಿಡ್ತಾರ ಅನ್ಸುತ್ತೆ. ಓಕೆ, ಅಲ್ಲ ನೀವು ಟೀಮ್ ಗೊತ್ತಿರುತ್ತೆ, ಅವ್ರು ಕಾಲ್ ಮಾಡ್ತಾರೆ ಅಲ್ವಾ, ಡೈರೆಕ್ಟರ್ಗೆ ಯಾರಿಗಾದ್ರೂ ಕಾಲ್ ಮಾಡ್ತಾರೆ. ಈಗ ಒಂದೇ ರೀತಿ, ಈಗ ಟಗರು ಪಲ್ಯದಿಂದ ಸಿಕ್ಕಿದಂತ ಪಾತ್ರನೇ ಸಿಗ್ತಾ ಹೋಗುತ್ತೆ, ಅವಾಗ ಹೆಂಗ್ ಏನ್ ಮಾಡ್ತೀರಿ? ಈಗ ಟಗರು ಪಲ್ಯ ಕ್ಯಾರೆಕ್ಟರ್ ತರಾನೇ ಹಳ್ಳಿ ಹುಡುಗಿ ಆತರ ಕ್ಯಾರೆಕ್ಟರ್ ಸಿಗ್ತಾ ಹೋಗುತ್ತೆ, ಅವಾಗ ಏನ್ ಮಾಡ್ತೀರಿ? ಅದ್ರಲ್ಲಿ ಏನಾದ್ರೂ ಡಿಫ್ರೆಂಟ್ ಏನಾದ್ರೂ ಇದ್ರೆ. ಓಕೆ, ಈಗ ಯಾರಿಗೋ ಕಳಿಸೋ ಮೆಸೇಜ್ ಬೈ ಮಿಸ್ಟೇಕ್ ನಿಮ್ಗೆ ಬಂದಿರುತ್ತೆ, ಅವಾಗ ಏನ್ ಮಾಡ್ತೀರಿ? ಯಾರೋ ಯಾರಿಗೋ ಅವ್ರು ಕಳಿಸ್ಬೇಕು, ನಿಮಗ್ ಬಂದಿರುತ್ತೆ, ಅವಾಗ ಹೆಂಗ್ ರಿಯಾಕ್ಟ್ ಮಾಡ್ತೀರಿ ಅವ್ರಿಗೆ? ಅದೇನ್ ಮೆಸೇಜ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಲ್ಲ, ಏನೋ ಒಂದು ಮೆಸೇಜ್ ಅಂದ್ರೆ ಹಾಯಿ ಅಂತ ಅನ್ಕೊಳ್ಳಿ, ಏನೋ ಒಂದು ಬಂದಿರುತ್ತೆ, ರಿಯಾಕ್ಟ್ ಮಾಡ್ತೀರಿ. ಓಕೆ ಓಕೆ ಓಕೆ. ಆಮೇಲೆ ನಿಮ್ಮಲ್ಲಿ ಗೂಗಲ್ ಅಲ್ಲಿ ಸರ್ಚ್ ಆಗಿರೋ ವಿಷಯ, ನಿಮ್ ಬಗ್ಗೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ದಾರೆ ತುಂಬಾ ಜನ, ಇದು ಅಂತ. ಅಮೃತ್ ಅವರ ಏಜ್ ಎಷ್ಟು ಹೇಳಲ್ಲ, ಸರ್ಚ್ ಮಾಡಿದ್ದಾರೆ, ಕೇಳ್ಬೇಕಲ್ಲ ಅವರಿಗೆ. ಗೆಸ್ ಮಾಡಿ, ಗೆಸ್ ಮಾಡಿ. ಓಕೆ, ನಿಮ್ ಹೈಟ್? ಹೈಟ್ ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ, ಓಕೆ. ಇಂಡಸ್ಟ್ರಿಯಲ್ಲಿ ಬೆಸ್ಟ್ ಫ್ರೆಂಡ್ಸ್ ನಿಮ್ದು? ಇಂಡಸ್ಟ್ರಿ ಬೆಸ್ಟ್ ಫ್ರೆಂಡ್ಸ್ ಸದ್ಯಕ್ಕೆ ನಮ್ ಟೀಮ್. ಯಾರು? ಓಕೆ, ನಿಮಗೆ ತುಂಬಾ ಇಷ್ಟ ಆಗೋ ಫುಡ್ ಐಟಮ್ಸ್? ಫುಡ್ ಐಟಮ್ ಅದೇ ಚಾಟ್ಸ್ ಇಷ್ಟ. ನನಗೆ ಈ ರೀಜನಲ್ ಫುಡ್ಸ್ ಇಷ್ಟ. ಈಗ ಉತ್ತರ ಕರ್ನಾಟಕ ಹೋದ್ರೆ ಜೋಳದ ರೊಟ್ಟಿ, ಆಮೇಲೆ ಬದನೆಕಾಯಿ ಹೆಂಗಾಯಿ, ಆಮೇಲೆ ಮುದ್ದೆ. ಓಕೆ, ಆಮೇಲೆ ಇದು ಇದು ನಾನ್ ಕೇಳೋದಲ್ಲ, ಗೂಗಲ್ ಸರ್ಚ್ ಆಗಿರೋದು. ತಗರು ಪಲ್ಯಕ್ಕೆ ಅಮೃತ ಅವರು ಎಷ್ಟು ಪೇಮೆಂಟ್ ತಗೊಂಡ್ರು? ಗೊತ್ತಿಲ್ಲ ನನಗೆ. ಗೊತ್ತಿಲ್ವ? ಪೇಮೆಂಟ್ ತಗೊಂಡಿಲ್ವಾ? ಇಲ್ಲ, ನಂಗೆ ನಿಜ ಗೊತ್ತಿಲ್ಲ. ನಿಮ್ ತಂದೆ ಪೇಮೆಂಟ್ ಬಗ್ಗೆ ನನಗೆ ನಿಜ? ನಿಮ್ ತಂದೆ ಮಾತಾಡೋದಲ್ಲ. ಓಕೆ, ಆನ್ ಸ್ಕ್ರೀನ್. ಈಗ ಈಗ ಆನ್ ಸ್ಕ್ರೀನ್ ಶೇರ್ ಮಾಡ್ಬೇಕು ಅಂತ ಯಾರ ಜೊತೆ ಮಾಡಕ್ ನಿಮಗೆ ಇಂಟ್ರೆಸ್ಟ್? ಹೀರೋಸ್? ಹಾ, ಹೀರೋಸ್ ಎರಡು ಜೊತೆನು ಮಾಡ್ಬೇಕು. ಅಲ್ಲ, ಪರ್ಟಿಕ್ಯುಲರ್ ನಾನೀಗ ಒಂದು ರಜನಿಕಾಂತ್ ಜೊತೆ ಮಾಡ್ಬೇಕು, ಆತರ ಒಂದ್ ಇರುತ್ತಲ್ಲ, ಆತರ ಯಾರ ಜೊತೆ ಮಾಡ್ಬೇಕು? ಪರ್ಟಿಕ್ಯುಲರ್ ನನಗೆ ದುಲ್ಕರ್ ಸಲ್ಮಾನ್ ಇಷ್ಟ. ದುಲ್ಕರ್ ಸಲ್ಮಾನ್, ಓ ಸೂಪರ್. ಓಕೆ, ಚಿಕ್ಕವರಿದ್ದಾಗ ಸುಳ್ಳು ಹೇಳಿ ಏನಾದ್ರೂ ಕದ್ದು ಸಿಕ್ಕಾಕೊಂಡ ಎಕ್ಸ್ಪೀರಿಯನ್ಸ್ ಏನಾದಿದ್ಯಾ? ಸುಳ್ಳು ಹೇಳಿ ಕದ್ದಿಲ್ಲ, ಇಲ್ಲ, ಬಂಕ್ ಹೊಡೆದು ಸಿಕ್ಕಾಕೊಂಡಿದ್ದೆ ಸ್ಕೂಲ್ ಅಲ್ಲಿ. ಕಾಲೇಜ್? ಕಾಲೇಜ್ ಅಲ್ಲಿ. ಓಕೆ, ಯಾರು ಸಿಕ್ಕಾಕೊಂಡ್ರಿ? ತಂದೆಗೆ ಸಿಕ್ಕಾಕೊಂಡ್ರ? ಏನಿಲ್ಲ, ಆಕ್ಚುಲಿ ಇವಾಗ ಎಕ್ಸಾಮ್ ಬೇರೆ ಇತ್ತು, ಸೊ ಎಕ್ಸಾಮ್ ಆಗೋ ತನಕ ಫೋನ್ ಕೊಡಲ್ಲ ಅಂತ ಫೋನ್ ಇಸ್ಕೊಂಡಿದ್ದೆ. ಅಷ್ಟೇ ಪನಿಷ್ಮೆಂಟ್. ಓಕೆ, ನಿಮ್ಮ ಚೈಲ್ಡ್ ಹುಡ್ ಕ್ರಶ್ ಯಾರು ಸಿನಿಮಾ ಇಂಡಸ್ಟ್ರಿಯಲ್ಲಿ? ಚೈಲ್ಡ್ ಹುಡ್ ಕ್ರಶ್ ಅಂದ್ರೆ ಯಶ್ ಸರ್. ಯಶ್, ಓಕೆ. ಈಗ ಕೊನೆಯದಾಗಿ ಸುಳ್ಳು ಹೇಳಿದ್ ಯಾರಿಗೆ? ನೀವು ಯಾರಿಗೆ ಸುಳ್ಳು ಹೇಳಿದ್ರಿ ರೀಸೆಂಟ್ ಆಗಿ? ರೀಸೆಂಟ್ ಆಗಿ ಯಾರು ಸುಳ್ಳು ಹೇಳಿಲ್ಲ. ಹೇಳಿದಿರ ನೀವು? ಇಲ್ಲಿ ಇಲ್ಲಿ ಸುಳ್ಳು ಹೇಳ್ತಾ ಹೇಳಿಲ್ಲ. ಓಕೆ, ಬೇರೆ ಏನಾದ್ರು ಶೇರ್ ಮಾಡಕ್ ಹೋಗಿಂತ ನಿಮಗೆ ಏನಾದ್ರು ಹೇಳೋದಿತ್ತ? ಕೇಳಿದ್ರೆ ಹೇಳಿ ಅಷ್ಟೇ. ಈಗ ಮುಂದಿನ ಪ್ರಾಜೆಕ್ಟ್ ಯಾವ್ದು ಇನ್ನು ಕನ್ಫರ್ಮ್ ಆಗಿಲ್ಲ ಅಲ್ವಾ?
ಥ್ಯಾಂಕ್ ಯು ಮೇಡಮ್, ಇಷ್ಟೊತ್ತು ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಮ್ಯಾಗಝಿನ್ ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.